ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು ಮತ್ತು ಎಲ್ಡಿಯಾ ಪ್ಯೂರ್ ಕೋಕೋನಟ್ ಆಯಿಲ್ ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಆಯಿಲ್ ದೀಪದ ಎಣ್ಣೆ ಈಗ ಪಾರಿಜಾತ ಸುವಾಸನೆಯೊಂದಿಗೆ. ವೀಕ್ಷಕರೇ, ಈ ದಿನದ ವಿಶೇಷತೆ, ವಿಶೇಷ ಅನುಷ್ಠಾನ, ದ್ವಾದಶ ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ಉದ್ದಿನ ಭವಿಷ್ಯ ಹೇಗಿದೆ ತಿಳ್ಕೊಳ್ಳೋಣ ಗುರುಜಿಯವರಿಂದ. ಜೊತೆಗೆ ನಿಮ್ಮ ಸ್ವರತರಂಗ ಮತ್ತು ನಿಮ್ಮ ಕಣ್ಣಿನ ರೇಖೆಯ ಭಾವಚಿತ್ರದ ಮೂಲಕವೂ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಕೂಡ ಗುರುಜಿಯವರು ತಿಳಿಸ್ಕೊಡ್ತಾರೆ. ಇದರೊಂದಿಗೆ ಇನ್ನೂ ಅನೇಕ ಮಹತ್ವಪೂರ್ಣ ಧಾರ್ಮಿಕ ವಿಚಾರಗಳನ್ನು ಪ್ರತಿ ದಿನದಂತೆ ಇವತ್ತು ಸಹ ಗುರುಜಿಯವರಿಂದ ತಿಳ್ಕೊಳ್ಳೋಣ. ಆದರೆ ಈ ಎಲ್ಲ ವಿಚಾರಗಳನ್ನ ತಿಳ್ಕೊಳ್ಳೋಕ್ಕೂ ಮುನ್ನ ಕಾರ್ಯಕ್ರಮದ ಪ್ರಾರಂಭದಲ್ಲೇ ತಿಳಿಸ್ತಾ ಇದ್ದೀನಿ, 0804121999 0804121999 ಈ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಿ ಗುರುಜಿಯವ್ರ ಹತ್ರ ಮಾತಾಡ್ಬೋದು. ನಮ್ಮ ಕಾರ್ಯಕ್ರಮದ ಮುಖಾಂತರ ನಿಮ್ಮ ಸಮಸ್ಯೆಗಳಿಗೆ ಗುರುಜಿಯವರಿಂದ ಪರಿಹಾರವನ್ನು ಕಂಡುಕೊಳ್ಬೋದು. ಇಲ್ಲಿ ನಿಮ್ಮ ಸ್ವರತರಂಗದ ಮೂಲಕವೇ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಗುರುಜಿಯವರು ತಿಳಿಸ್ಕೊಡೋದ್ರಿಂದ ನಿಮಗೆ ಅಪರೂಪಕ್ಕೆ ಕರೆ ಸಿಕ್ಕಾಗ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಮೊದಲನೇದಾಗಿ ಟಿ ವಿ ವಾಲ್ಯೂಮ್ನ ಕಂಪ್ಲೀಟಾಗಿ ಮ್ಯೂಟಲ್ಲಿಟ್ಟಿರಬೇಕು, ವಾಲ್ಯೂಮ್ ಫುಲ್ ಝೀರೋಲಿರಬೇಕು, ಟಿ ವಿ ನೋಡ್ಕೊಂಡು ಮಾತಾಡಬಾರ್ದು, ಟಿ ವಿನ ಸ್ವಲ್ಪ ಆಚೆ ಬಂದು ಮಾತಾಡಿ, ವಾಯ್ಸ್ ಓವರ್ಲ್ಯಾಪ್ ಆಗದೇ ಇರೋ ಥರ ನೋಡ್ಕೊಳ್ಳಿ, ನೆಟ್ವರ್ಕ್ ಸಿಗೋವಂಥ ಜಾಗದಲ್ಲಿ ಬಂದು ಮಾತಾಡಿ, ಮತ್ತು ಯಾರಿಗೆ ಸಮಸ್ಯೆ ಇದೆ ಅವರೇ ಖುದ್ದಾಗಿ ಇಲ್ಲಿ ಮಾತನಾಡಬೇಕಾಗುತ್ತೆ. ಮತ್ತು ಒಂದು ಕಡೆಗೆ ಒಬ್ಬರಿಗೆ ಮಾತ್ರ ಅವಕಾಶ. ನಿಮಗೆಲ್ಲ ಗೊತ್ತಿದೆ, ಪ್ರತಿದಿನ ಅನೇಕರು ಕಾಯ್ತಾ ಇರ್ತಾರೆ ಗುರುಜಿಯವ್ರ ಹತ್ರ ಮಾತಾಡಬೇಕು, ಸಮಸ್ಯೆಗಳನ್ನು ಹೇಳ್ಕೊಳ್ಬೇಕು, ಏನೋ ಒಂದು ಪರಿಹಾರವನ್ನು ಕಂಡುಕೊಳ್ಬೇಕು ಅಂತ. ಹಾಗಾಗಿ ನಿಮಗೆ ಕರೆ ಸಿಕ್ಕಾಗ ಒಂದು ಕಡೆಗೆ ಒಬ್ಬರಿಗೆ ಮಾತ್ರ ಅವಕಾಶ, ಇನ್ನೊಬ್ಬರಿಗೂ ಕೂಡ ಅವಕಾಶವನ್ನು ಕಲ್ಪಿಸ್ಕೊಳ್ಳೋಣ. ಇನ್ನು ಪತ್ರದ ಮುಖಾಂತರ ಕೂಡ ನೀವು ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಬೋದು. ಪತ್ರ ಬರೀಬೇಕಾದ್ರೆ ಇರುವಂತಹ ವಿಳಾಸ ಜಿ ಕನ್ನಡ ಮಹರ್ಷಿವಾಣಿ ವಿಭಾಗ, ಯುನೈಟೆಡ್ ಮ್ಯಾನ್ಷನ್, MG ರಸ್ತೆ, ಪೋಸ್ಟ್ ಬಾಕ್ಸ್ ಸಂಖ್ಯೆ 5199, Bengaluru 1. ಈ ವಿಳಾಸಕ್ಕೆ ನೀವು ಪತ್ರವನ್ನು ಬರೀಬಹುದು. ಆದರೆ ಪತ್ರದ ಜೊತೆಗೆ ಕಡ್ಡಾಯವಾಗಿ ನಿಮ್ಮ ಕಣ್ಣಿನ ರೇಖೆಗಳು ಸ್ಪಷ್ಟವಾಗಿ ಕಾಣುವಂಥ ರೀತಿಯಲ್ಲಿ ಭಾವಚಿತ್ರವನ್ನು ನೀವು ಕಳಿಸ್ಕೊಡ್ಬೇಕಾಗತ್ತೆ. ಇನ್ಲ್ಯಾಂಡ್ ಲೆಟರ್ನಲ್ಲಿ ಪತ್ರವನ್ನು ಬರೀಕೂಡ್ದು, ಒಂದೇ ಒಂದು ಪುಟದಲ್ಲಿ ಆಗುವಷ್ಟು ಚಿಕ್ಕದಾಗಿ ಚಕ್ಕಟವಾಗಿ ಪತ್ರವನ್ನು ಬರೆದು ಕಳಿಸಿ. ಕೆಲವರಿಗೆ ಪತ್ರದಲ್ಲಿ ನಮ್ಮ ಹೆಸರು ಊರು ತಿಳಿಸೋದು ಬೇಡ ಅನ್ನೋದಿರುತ್ತೆ. ಹಾಗಿದ್ದಾಗ ಕೂಡ ಅಂಥ ಪತ್ರಗಳನ್ನು ಕೂಡ ನಾವಿಲ್ಲಿ ಪರಿಗಣಿಸ್ತೀವಿ, ಆ ಪತ್ರಗಳನ್ನು ಕೂಡ ಓದ್ತೀವಿ. ಸ್ವಲ್ಪ ತಡವಾಗಬಹುದು, ಆದರೆ ಪತ್ರಗಳನ್ನು ಓದೇ ಓದ್ತೀವಿ, ಮಿಸ್ ಮಾಡಿದೆ. ನೀವು ಕೂಡ ಪ್ರತಿದಿನ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರಿ, ನಿಮ್ಮ ಪತ್ರವನ್ನು ನಾವು ಓದ್ತೀವಿ. ಇನ್ನು ಪತ್ರದಲ್ಲಿ ಕೂಡ ಒಂದು ಸಮಸ್ಯೆನ ಮಾತ್ರ ಹೇಳ್ಕೊಂಡಿರಬೇಕು. ಒಂದು ನಾಲ್ಕೈದು ಜನರ ಒಂದು ಕುಟುಂಬದಲ್ಲಿರುವಂತಹ ನಾಲ್ಕೈದು ಸದಸ್ಯರ ಫೋಟೋಗಳನ್ನು ಕಳಿಸಿರ್ತೀರಿ ಮತ್ತು ಆ ಸಮಸ್ಯೆಗಳನ್ನು ಹೇಳ್ಕೊಂಡಿರ್ತೀರಿ. ಆ ಥರ ಆದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಒಂದು ಪತ್ರಕ್ಕೆ ಒಬ್ಬರ ಸಮಸ್ಯೆಗೆ ಮಾತ್ರ ಕೃಷಿಯವರು ಪರಿಹಾರ ಏನು ಅಂತ ತಿಳಿಸ್ಕೊಡ್ತಾರೆ. ಕಣ್ಣಿನ ರೇಖೆಗಳು ಸ್ಪಷ್ಟವಾಗಿರಬೇಕು, ಫೋಟೋ ಬ್ಲರ್ ಆಗಿರಬಾರ್ದು. ಇನ್ನು ಪ್ರತಿದಿನದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಗುರುಜಿಯವರು ವನಸಿರಿಗಳ ಬಗ್ಗೆ ಆಗಿರಬಹುದು ಅಥವಾ ತಂತ್ರಸಾರಗಳು, ಅನುಷ್ಠಾನಗಳು, ಹೀಗೆ ಯಾವುದಾದ್ರೂ ಒಂದು ಅರ್ಥಪೂರ್ಣ ಮಾಹಿತಿಗಳನ್ನು ತಿಳಿಸ್ತಾ ಇರ್ತಾರೆ. ಅಕಸ್ಮಾತಾಗಿ ವಿದ್ಯುತ್ ಸಮಸ್ಯೆ ಇತ್ತು, ಕಾರಣಾಂತರಗಳಿಂದ ನಾವು ಆ ಸಂಚಿಕೆಯನ್ನು ನೋಡೋದಕ್ಕೆ ಸಾಧ್ಯ ಆಗಲಿಲ್ಲ. ಮತ್ತೊಮ್ಮೆ ಹೇಗೆ ನೋಡೋದು ಅಂತಂದರೆ, Z5 ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಬೋದು. ನೀವು ನಿಮ್ಮ ಆ್ಯಂಡ್ರಾಯ್ಡ್ ಫೋನಿಂದ ಪ್ಲೇಸ್ಟೋರ್ಗೆ ಹೋಗಿ Z5 ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡ್ರೆ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಮತ್ತೊಮ್ಮೆ ವೀಕ್ಷಿಸ್ಬೋದು. ಖಂಡಿತ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮರಿ ಹಾಗಿದ್ರೆ ಈ ದಿನದ ನೇರ ಪ್ರಸಾರ ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು, ಸಾಮುದ್ರಿಕ ಶಿರೋಮಣಿ ಸ್ವರ ಸರ್ವಜ್ಞ ದರ್ಪಣಾಂಜನ ಚಕ್ಷುರ್ಮತಿ ವಿದ್ಯಾನಿಪುಣ ಶ್ರೀ ವಿದ್ಯೋಪಾಸಕ ರತ್ನ ಅಥರ್ವಣ ಪರಿಹಾರ ಪ್ರವೀಣ ಮತ್ತು ವನಸಿರಿ ಆಯುರ್ವೇದ ರತ್ನರು ಆಗಿರುವಂಥ ನಮ್ಮೆಲ್ಲರ ಆತ್ಮೀಯರಾದ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು ಮನೆ ಹಾಗಿದ್ರೆ ಗುರುಜನನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಮಾ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭೋರೋಗಿಣಾಂ ನಿಧೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಜಗದ್ಗುರುಗಳಾದಂತಹ ಆದಿಶಂಕರನ್ನು ಪ್ರಾರ್ಥನೆ ಮಾಡಿ, ಗುರುರಾಯರು ಮಂತ್ರಾಲಯದ ಪ್ರಭುಗಳು, ನಡೆದಾಡೋ ದೇವರಂತಲೇ ಹೆಸರಾಗಿರ್ತಕ್ಕಂಥ ಮಂತ್ರಾಲಯದ ಶ್ರೀಗಳು, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರು ತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ, ಗುರು ಸಾರ್ವಭೌಮರನ್ನು ಸಹಿತ ಪ್ರಾರ್ಥನೆ ಮಾಡ್ತಾ ಭಗವಾನ್ ಷಡಿ ಸದ್ಗುರು ಸಾಯಿನಾಥರನ್ನು ಹೃದಯದಲ್ಲಿ ಆರಾಧನೆ ನಡೆಸಿ, ಇವತ್ತು ಗುರುವಾರ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ, ಗುರುಗಳ ಅನುಗ್ರಹ ಎಲ್ಲರಿಗೂ ಇರಲಿ.
ಒಳ್ಳೆಯದಾಗಲಿ. ಸ್ವಾಗತ ಕೋರಿದ್ದಾಯ್ತು ಗುರುಜಿಯವರಿಗೆ. ಈಗ ಪ್ರಾರಂಭ ಮಾಡೋಣ ಈ ದಿನದ ವಿಶೇಷತೆ. ಗುರುಜಿ, ಗುರುವಾರದ ವಿಶೇಷತೆ ಪಂಚಾಂಗದಲ್ಲಿ ಏನಿದೆ ತಿಳಿಸ್ಕೊಡಿ. ಪಂಚಾಂಗ ಇದೆ, ಅದರ ಜೊತೆಗೆ ಹಿಂದಲೆ ರಾಶಿಫಲ ಪ್ರಯಾಣ ಇದೆ. ಹೌದು, ಯಾಕೆಂದರೆ ಅಭಿಮಾನಿಗಳು ನಿನ್ನೆ ಒಂದು ದಿವಸ ಆ ಕಾರ್ಯಕ್ರಮವನ್ನು ಮುಂಚಿತವಾಗಿ ತೆಗೆದುಕೊಂಡಿದ್ದು ಭಾಳಷ್ಟು ಜನದ ಒಂದು ಮೆಚ್ಚುಗೆಗೆ ಪಾತ್ರವಾಗಿದೆ. ರಾಶಿಫಲ ಬೇಗ ತಗೊಳ್ತಾ ಇದ್ರಲ್ಲ ಗುರುಳೆ, ನಮಗೆ ಭಾಳ ಸಂತೋಷ ಅಂತ ಹೇಳುವಂಥ ಮಾತು. ಯಾಕೆಂದರೆ ತುಂಬ ದಿನಗಳಿಂದ ಈ ಒಂದು ಕೋರಿಕೆ ಇತ್ತು, ಅದನ್ನ ಈಗ ಜಾರಿ ತಂದಿದ್ದೀವಿ. ನೋಡೋಣ, ಮಾತು ಕಡಿಮೆ ಮಾಡಿ ಬೇಗ ಪಂಚಾಂಗ ದರ್ಪಣಾಂಜನ ದರ್ಶನ ಮಾಡಿ ಆದಷ್ಟು ಬೇಗ ರಾಶಿಫಲದತ್ತ ಎಲ್ಲರೂ ಗಮನ ಹರಿಸೋಣ. ಅಂಬಾ ಭಗವತಿ, ಓಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷದೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಗುರು ರಾಘವೇಂದ್ರ ಅತ್ಯಂತ ದಯಾನಿಧಿ, ಶ್ರೀ ವಿಳಂಬಿನಾಮ ಸಂವತ್ಸರ ದಕ್ಷಿಣಾಯನೆ ಗ್ರೀಷ್ಮ ಋತು ಆಷಾಢ ಮಾಸ ಕೃಷ್ಣ ಪಕ್ಷ 2/8/2018 ಗುರುವಾರ ಪಂಚಮಿ ಬೆಳಗ್ಗೆ 7:22 ಮಾತ್ರ. ಇನ್ನು ಸೃಷ್ಟಿ ಇರ್ತಕ್ಕಂಥದ್ದು ಉತ್ತರಾಭಾದ್ರ ನಕ್ಷತ್ರ. ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಕೆಲಸ ಕಾರ್ಯಗಳಲ್ಲಿ ಅಷ್ಟೇ ವಿಶೇಷತೆ ಇದೆ. ಸಾಮಾನ್ಯಕ್ಕೆ ಗ್ರಹಣ ಎಂಬತಕ್ಕಂಥದ್ದು ಸೈಂಟಿಫಿಕ್ಕಾಗಿ ಆಲೋಚನೆ ಮಾಡಿದ್ರೆ, ವಿಜ್ಞಾನದ ಬಗ್ಗೆ ಚಿಂತನೆ ಮಾಡಿದ್ರೆ ಗ್ರಹಣ ಎಂಬತಕ್ಕಂಥದ್ದು ಬರೀ ಒಂದು ಪ್ರಕ್ರಿಯೆ, ಅದು ನಡೆಯುವಂತಹದ್ದು ಭೂಮಿ ಮತ್ತು ಚಂದ್ರ ಅಥವಾ ಸೂರ್ಯನ ಮಧ್ಯದಲ್ಲಿ. ಆದರೆ ಗ್ರಹಣ ಎಂಬತಕ್ಕಂತಹದ್ದು ಅದಾದ ನಂತರ, ಗ್ರಹಣಕ್ಕೂ ಮುನ್ನ ಗ್ರಹಣ ಆದ ನಂತರ ಆಗುವಂತಹ ಲಾಭ ನಷ್ಟಗಳು, ಒಂದಷ್ಟು ಈ ಪ್ರಕೃತಿಯಲ್ಲಾಗುವಂತಹ ವಿಧಿವಿಧಾನಗಳು, ಇದು ಸಾಕಷ್ಟು ವ್ಯತ್ಯಾಸಗಳನ್ನು ತೋರಿಸ್ತಾ ಇರುತ್ತೆ. ಮೊನ್ನೆಯಷ್ಟೇ ಚಂದ್ರಗ್ರಹಣ, ಆದರೆ ಅದಕ್ಕೂ ಮುನ್ನ ಸೂರ್ಯಗ್ರಹಣ, ಆದರೆ ಪುನಃ ಸಂಭವಿಸ್ತಾ ಇದೆ ಸೂರ್ಯಗ್ರಹಣ. ಸೂರ್ಯಗ್ರಹಣ ಆಯಿತು, ಚಂದ್ರಗ್ರಹಣ ಆಯಿತು, ಈಗ ಮತ್ತೊಮ್ಮೆ ಎದುರಾಗ್ತಾ ಇರತಕ್ಕಂಥದ್ದು, ಇದೇ ಬರ್ತಕ್ಕಂಥ ಅಮಾವಾಸ್ಯೆ ಸೂರ್ಯಗ್ರಹಣ ಇದೆ. ಆದರೆ ಸೂರ್ಯಗ್ರಹಣ ಭಾರತಕ್ಕೆ ಕಾಣುತ್ತಾ, ಭಾರತಕ್ಕೆ ಗೋಚರಿಸುತ್ತಾ, ಆ ಗೋಚರಿಸುತ್ತಾ ಅಂದಾಗ ಅಲ್ಲಿ ನಾವು ಆಲೋಚನೆ ಮಾಡಬಹುದು. ಭಾರತಕ್ಕೆ ಗೋಚರಿಸುವಂಥದ್ದಲ್ಲ, ಗ್ರಹಣದ ಭೀತಿ ಭಯ ನಿಮಗೆ ಬೇಡ. ಆದರೂ ಈ ಆದರೂ ಅಂತಂದು ಒಂದು ಫುಲ್ ಸ್ಟಾಪ್ ಇಟ್ಟಿದ್ದೀವಿ ಅಂದರೆ ಇದು ನಾವಿಡುವಂಥದ್ದಲ್ಲ, ವಿಧಿ. ವಿಧಾತ ಲಿಖಿತಾರೇಖ ಲಲಾಟಾಕ್ಷರ ಮಾಲೀಕ ಸೃಷ್ಟಿಕರ್ತ ಬ್ರಹ್ಮ, ಆತನ ನಿವಿಧಿಯಲ್ಲಿದ್ದಾಗ, ಆತನ ಒಂದು ಆಳ್ವಿಕೆ ಇದ್ದಾಗ ಯಾರು ಏನೂ ಮಾಡಲಿಕ್ಕಾಗುವುದಿಲ್ಲ. ಮೊದಲು ಬಂದಂತಹ ಸೂರ್ಯಗ್ರಹಣದಿಂದಲೂ ಅದೂ ಸಹಿತ ಭಾರತಕ್ಕೆ ಕಾಣದಿರತಕ್ಕಂಥದ್ದಿತ್ತು. ಆದರೆ ಸೂರ್ಯಗ್ರಹಣ ಆದ ನಂತರ ಆದಂತಹ ವಿಧಿ ವೈಪರ್ಯಗಳು, ಒಂದಷ್ಟು ಪ್ರಕೃತಿಯಲ್ಲಾದಂತಹ ಬದಲಾವಣೆಗಳು, ಅದೆಲ್ಲವನ್ನು ಸಹಿತ ನಾವು ಗಮನಿಸಿದ್ವಿ. ಅದಾದ ನಂತರ ಚಂದ್ರಗ್ರಹಣ, ಜಲಪ್ರಳಯ ಎಂಬತಕ್ಕಂಥದ್ದು ಸಾಕಷ್ಟು ಸಮಸ್ಯೆಗಳನ್ನು ಹೊತ್ತಿದ್ದು, ಮನಸ್ತಾಪಗಳು ಉಂಟಾಗಿದ್ದು, 27 ನಕ್ಷತ್ರ 12 ರಾಶಿಗಳಲ್ಲಾದಂತಹ ಬದಲಾವಣೆಗಳ ಬಗ್ಗೆ ಸಾಕಷ್ಟು ಅರ್ಥಕೊಂಡ್ವಿ. ಈಗ ಪುನಃ ಸಂಭವಿಸ್ತಿರತಕ್ಕಂತಹ ಸೂರ್ಯಗ್ರಹಣ, ಅದು ಭಾರತಕ್ಕೆ ಕಾಣದಿರ ಇದ್ದರೂ ಸೂರ್ಯ ಚಂದ್ರರು ಒಂದೊಂದೇ ಗ್ರಹಗಳಾದ್ರಿಂದ ಅವರು ನಮಗೆ ಕಾಣ್ತಾರೋ ಬಿಡ್ತಾರೋ, ಅಥವಾ ಗ್ರಹಣದ ಒಂದು ಕಾಣುತ್ತೋ ಬಿಡುತ್ತೋ, ಗ್ರಹಣದ ಒಂದಷ್ಟು ಆ ಒಂದು ಬಿಂಬಗಳು ನಮಗೆ ಕಾಣದಿರೇ ಇದ್ದರೂ ಗ್ರಹಣ ಅಂತ ಇದ್ದಾಗ ಅದರಿಂದ ಆಗುವಂತಹ ಲಾಭ ನಷ್ಟಗಳ ಬಗ್ಗೆ ನಾವು ಚಿಂತಿಸಬೇಕಾಗಿದೆ. ಹಾಗಾಗಿ ಇದೇ ಬರ್ತಕ್ಕಂತಹ ಅಮಾವಾಸ್ಯೆ ಜ್ಯೋತಿರ್ಭೀಮೇಶ್ವರ ವ್ರತ, ಅವತ್ತು ಹೆಣ್ಣು ಮಕ್ಕಳು ಈ ಆಷಾಢ ಮಾಸಕ್ಕಾಗಿ, ನವದಂಪತಿಗಳು ಅಂದರೆ ಹೊಸದಾಗಿ ಮದುವೆ ಆಗಿರತಕ್ಕಂಥವರು, ಆಷಾಢ ಮಾಸಕ್ಕಾಗಿ ತವರು ಮನೆಗೆ ಬಂದಿದ್ದೀರಿ. ತವರಿನ ಆ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರೀತಿ ವಿಶ್ವಾಸದೊಂದಿಗೆ ಗಂಡನ ಪೂಜೆ ಮಾಡಿ, ಅಂದರೆ ಮನೆಯಲ್ಲಿ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಣೆ ಮಾಡಿ, ಅದು ಸಂಧ್ಯಾಕಾಲ ಮಾಡುವಂಥ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮಾಡಿ, ಇನ್ನು ಗಂಡದ ಮನೆಗೆ, ತಾಯಿ ಮನೆಯಿಂದ ಗಂಡದ ಮನೆಗೆ ಹೊರಡುವಂತಹ ಕಾಲ, ಅದರ ಮಧ್ಯದಲ್ಲಿ ಒಂದು ಸಂಭವಿಸುವಂಥ ಒಂದು ಗ್ರಹಣ. ಈ ಗ್ರಹಣದಿಂದ ಒಂದಷ್ಟು ಸಮಸ್ಯೆಗಳಿದೆ, ಒಂದಷ್ಟು ತೊಂದರೆ ತಾಪತ್ರಗಳಿದೆ. ಇದು ಬರೀ ಗ್ರಹಗತಿಗಳ ಮೇಲೆ ಮಾತ್ರ ಅಥವಾ ವ್ಯಕ್ತಿಗಳ ಮೇಲೆ ಮಾತ್ರವಲ್ಲ, ಸಮಾಜದಲ್ಲಿ ಈ ಒಂದು ಭೂಮಿಯಲ್ಲಿ, ಭೂಮಂಡಲದಲ್ಲಿ ಬದುಕುವಂತಹ ಪ್ರತಿಯೊಬ್ಬರಿಗೂ, ಜಲಚರಗಳಿಂದ ಹಿಡಿದು ಪ್ರಾಣಿ ಪಕ್ಷಿಗಳವರೆಗೂ, ಮುಂದೆ ಸಂಭವಿಸುವಂತಹ ಸೂರ್ಯಗ್ರಹಣದಿಂದಲೂ ಒಂದಷ್ಟು ಆಪತ್ತಿದೆ, ಒಂದಷ್ಟು ಸಮಸ್ಯೆಗಳಿದೆ. ಯಾಕೆಂದರೆ ನಮ್ಮ ಈ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಸಾಮಾನ್ಯಕ್ಕೆ ನೆಗೆಟಿವ್ ಅಂದರೆ ಈ ತರಹ ಏನಾದರೂ ಅಸಮಾಧಾನ ಇದ್ದರೂ ಸಹಿತ ಅದಕ್ಕೆ ಏನಾದರೂ ಒಂದು ಪರಿಹಾರವನ್ನು ಹುಡುಕುವುದೇ ಒಂದು ಕ್ರಮ. ಹಾಗೆ ಈ ಒಂದು ಗ್ರಹಣದಿಂದ ಉಂಟಾಗುವಂಥ ಸಮಸ್ಯೆಗಳಿಗೂ ಪರಿಹಾರ ಇದೆ. ಆದರೆ
ನೋವೇನಿದೆ, ಸಮಸ್ಯೆ ಏನಿದೆ, ಕಷ್ಟ ಏನಿದೆ ಎಂಬತಕ್ಕಂಥದ್ದನ್ನು ಅರ್ಥ, ಆ ಸಮಸ್ಯೆಗೆ ಒಂದು ಪರಿಹಾರವನ್ನು ಹುಡುಕೊಂಡಾಗ ಅದಕ್ಕೆ ಬಹಳ ಅರ್ಥವಿದೆ. ಅದಕ್ಕಾಗಿ ಈ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಿಳಿಸುವಂತಹ ವಿಚಾರಗಳು ಇನ್ನು ಮುಂದಿನ ದಿನಗಳಲ್ಲಿ, ಅದರಲ್ಲೂ ಸಂಭವಿಸುವಂತಹ ಸೂರ್ಯಗ್ರಹಣ, ಜ್ಯೋತಿರ್ಭೀಮೇಶ್ವರ ವ್ರತ, ಅಮಾವಾಸ್ಯೆ, ಆ ಅಮಾವಾಸ್ಯೆ ಎಂದು ನಾವು ಇರಬೇಕಾಗಿರ್ತಕ್ಕಂಥ ರೀತಿ ಇದೇನು, ಅಮಾವಾಸ್ಯೆಗೂ ಮುನ್ನ ನಮ್ಮ ಎಚ್ಚರಿಕೆಗಳೇನು, ಈ ಬಾರಿ ಸಂಭವಿಸುವಂತಹ ಸೂರ್ಯಗ್ರಹಣ ನಮಗೆ ಇಲ್ದಿದ್ರೂ ಸಹಿತ ಸೂರ್ಯನಿಗೆ ಸಂಭವಿಸುವಂತಹ ಗ್ರಹಣ, ಅದರಿಂದ ಆಗುವಂತಹ ಗ್ರಹಗಳಲ್ಲಿರ್ತಕ್ಕಂಥ ದೋಷಗಳೇನು, ಇದೆಲ್ಲದರ ಬಗ್ಗೆ ನಾವು ತಿಳ್ಕೊಳ್ಬೇಕಾಗಿದೆ. ಇದರಿಂದ ಗ್ರಹಸ್ಥಿತಿಗಳು, ಆ ದಿನದ ಗ್ರಹಫಲ, ನಕ್ಷತ್ರಫಲ, ರಾಶಿಫಲ, ಅದರಲ್ಲಾಗಿರುವಂತಹ ಆಗುವಂತಹ ಬದಲಾವಣೆಗಳ ಸಹಿತ ಇವತ್ತನ್ನು ತಿಳ್ಕೊಳ್ಬೇಕಾಗಿದೆ. ಕೂತ್ಕೊಳ್ಳಿ, ಸಮಾಧಾನ ತಿಳಿಸೋಣ. ಗುರುಜಿ, ಸೂರ್ಯಗ್ರಹಣದ ವಿಚಾರಗಳನ್ನು ತಿಳಿಸ್ತಾ ಇದ್ರಿ, ಅದನ್ನ ಮುಂದುವರಿಸೋದ ಅಥವಾ ರಾಶಿಫಲಗಳನ್ನ ಪ್ರಾರಂಭ ಮಾಡೋಣ. ಸೂರ್ಯಗ್ರಹಣ ಇನ್ನು ಮುಂದಿದೆ, ಆದರೆ ಆಗಿರುವಂತಹ ಗ್ರಹಣ ಅದರ ಬಗ್ಗೆ ತಿಳ್ಕೊಳ್ಳಬೇಕಾಗಿದೆ. ಈ ಗ್ರಹಣಗಳ ಮಧ್ಯದಲ್ಲಿ ಗ್ರಹಫಲಗಳಲ್ಲಾಗ್ತಿರ್ತಕ್ಕಂಥ ವ್ಯತ್ಯಾಸಗಳು, ಒಂದೊಂದು ರಾಶಿಗಳಲ್ಲಾಗಿರ್ತಕ್ಕಂಥ ಪರಿಣಾಮಗಳು, ಆ ರಾಶಿಗಳಲ್ಲಿರ್ತಕ್ಕಂಥ ವ್ಯಕ್ತಿಗಳ ಮನಸ್ಥಿತಿ, ಇತ್ತೀಚಿನ ದಿನಗಳಲ್ಲಾಗ್ತಿರ್ತಕ್ಕಂಥ ಬದಲಾವಣೆ ಇದೆಯಲ್ಲ, ಭಾಳ ನೆಮ್ಮದಿಯಾಗಿದ್ದೀವಿ, ಭಾಳ ಹ್ಯಾಪಿಯಾಗಿದ್ದೀವಿ, ಭಾಳ ಖುಷಿಯಾಗಿದ್ದೀವಿ ಅಂತ ಅಂದುಕೊಳ್ಳುವಂಥವ್ರು ಸಹಿತ, ಯಾಕೆ ನಾವು ಹೀಗೆ ಆಡ್ತಾ ಇದ್ದೀವಿ, ಯಾವ ಸಮಸ್ಯೆ ನಮ್ಮನ್ನು ಬಾಧಿಸ್ತಾ ಇದೆ, ನಮ್ಮಲ್ಲಿರ್ತಕ್ಕಂಥ ಸೌಮ್ಯತನ, ನಾನು ಇಷ್ಟು ಕೂಲಾಗಿದ್ದು, ನಾನು ಯಾವುದೇ ವಿಚಾರಕ್ಕೂ ಕೈ ಹಾಕ್ದಿರು, ಈ ಸಮಸ್ಯೆ, ಈ ಗಂಡಾಂತರ, ಈ ಗ್ರಹಚಾರ ನನ್ನ ಎದೆ ಮೇಲೆ ಯಾಕಪ್ಪ ಬರುತ್ತೆ, ಈ ಪ್ರಕಾರ ಹತ್ತು ಹಲವಾರು ವಿಭಿನ್ನ ಮನಸ್ಥಿತಿಗಳು ಎಲ್ಲರಲ್ಲೂ ಬಾಧಿಸ್ತಾ ಇದೆ. ಮನುಷ್ಯ ತನ್ನಲ್ಲಿರ್ತಕ್ಕಂಥ ಒಳ್ಳೆತನ ಇರಬಹುದು, ಆ ಒಳ್ಳೆತನವನ್ನು ಒಳ್ಳೆತನವಾಗಿ ಇಟ್ಕೊಂಡು ಒಳ್ಳೆದರ ಬಗ್ಗೆ ಚಿಂತನೆ ಮಾಡ್ತಾ ಒಳ್ಳೆ ಕೆಲಸಗಳನ್ನೇ ಮಾಡ್ತಾ ಹೊರಟರೂ ಸಹಿತ ಗ್ರಹಸ್ಥಿತಿಗಳಲ್ಲಾಗುವಂತಹ ವ್ಯತ್ಯಾಸ ಅದನ್ನು ಯಾರೂ ಏನೂ ಮಾಡಲಿಕ್ಕಾಗುವುದಿಲ್ಲ. ಅಂಥ ಹರಿಹರ ಬ್ರಹ್ಮಾದಿಗಳನ್ನು ಸಹಿತ ಕಾಲಕಾಲಕ್ಕೂ ಸಹಿತ ದೇವರಿಗೂ ಭಕ್ತರಿಗೂ ಇರುವಂಥರ ಮಧ್ಯದಲ್ಲಿ, ಅಥವಾ ಆ ಹಿಂದಿನ ಋಷಿಮುನಿಗಳ ಕಾಲದಲ್ಲೂ ಸಹಿತ ಈ ಗ್ರಹಣ ಫಲ ಅಥವಾ ಗ್ರಹದೋಷಗಳ ಫಲ ಇದ್ದಿದ್ದೇ, ಅವತ್ತಿನಿಂದ ಇವತ್ತಿನವರೆಗೂ ಸಮಸ್ಯೆ ತಪ್ಪಿದ್ದಲ್ಲ. ಚುಟುಕಾದಂಥ ಒಂದು ಕತೆ, ಹಿಂದಲೇ ರಾಶಿಫಲ ಪ್ರಾರಂಭ ಮಾಡೋಣ. ಒಂದು ಸನ್ನಿವೇಶದಲ್ಲಿ ರಾಮ ಹನುಮ ಏಕಕಾಲದಲ್ಲಿ ಒಂದೇ ಒಂದು ಆಸ್ಥಾನದಲ್ಲಿ ಇಬ್ಬರು ಕೂತಿರ್ತಾರೆ, ಮಾತಾಡ್ತಿರ್ತಾರೆ. ಏಕೆಂದರೆ ರಾಮನ ಭಕ್ತ ಹನುಮ, ಹನುಮನ ಹೃದಯದಲ್ಲೇ ರಾಮ, ಹನುಮನ ಹೃದಯದಲ್ಲಿ ರಾಮ, ಹಾಗೆ ರಾಮ ಹನುಮರಿಬ್ಬರು ಒಂದು ಕಡೆ ಇರ್ತಾರೆ. ಅಲ್ಲಿಗೆ ಒಬ್ಬ ವಿಪ್ರೋತ್ತಮ, ಒಬ್ಬ ಬ್ರಾಹ್ಮಣ ವಿಪ್ರೋತ್ತಮ, ವೇದ ಮಂತ್ರಗಳನ್ನು ಹೇಳಿ ರಾಮನ ಧ್ಯಾನ ಮಾಡ್ತಿರ್ತಾನೆ. ಆತ ಆ ವಿಪ್ರೋತ್ತಮನ ಆ ನುಡಿಮುತ್ತುಗಳನ್ನು, ವಿಶೇಷವಾಗಿರ್ತಕ್ಕಂಥ ವೇದವನ್ನು ಆಲಿಸಿ ರಾಮ ಹನುಮನಿಗೆ ಹೇಳ್ತಾನೆ. ಆ ವಿಪ್ರೋತ್ತಮ ಹೇಳ್ತಿರ್ತಕ್ಕಂಥ ಆ ವೇದ ಮಂತ್ರಗಳನ್ನು ಹತ್ತಿರದಿಂದ ಆಲಿಸಬೇಕು, ಮನಸ್ಸಿಗೆ ಎಲ್ಲೋ ಶಾಂತಿ ಕೊಡುತ್ತೆ, ಒಂದು ನೆಮ್ಮದಿ ಕೊಡುತ್ತೆ, ಆ ಶಾಂತಿ ನೆಮ್ಮದಿ ಆ ವೇದ ಮಂತ್ರದಲ್ಲಿದೆ ಅಂತ ಹೇಳ್ತಾನೆ. ವಿಪ್ರೋತ್ತಮನ ಹನುಮ ಹೋಗಿ ಕರ್ಕೊಂಡು ಬರ್ತಾನೆ, ತನ್ನ ಆಸ್ಥಾನದ ಮುಂಭಾಗದಲ್ಲಿ ಕೂತು ರಾಮನಿಗಾಗಿ ಜಪಿಸಿ ರಾಮನಿಗಾಗಿ ಒಂದು ಎಚ್ಚರಿಕೆಯ ಗಂಟೆಯನ್ನು ಕೊಡಲಿಕ್ಕಾಗಿ, ಎಚ್ಚರಿಕೆಯ ಒಂದು ಶಬ್ದವನ್ನು ತೋರಿಸ್ಲಿಕ್ಕಾಗಿ ವಿಪ್ರೋತ್ತಮ ಬಂದಿರ್ತಾನೆ. ವಿಪ್ರೋತ್ತಮ ಯಾರು ಎಂಬತಕ್ಕಂಥದ್ದನ್ನು ನಂತರ ತಿಳಿಸ್ತೇನೆ. ಆಸ್ಥಾನಕ್ಕೆ ವಿಪ್ರೋತ್ತಮ ಆಸ್ಥಾನದೊಳಗೆ ಹನುಮ ಕರ್ಕೊಂಡು ಬರ್ತಾನೆ, ಕರ್ಕೊಂಬಂದು ಅಂಜಲಿಬದ್ಧನಾಗಿ ಆ ವಿಪ್ರೋತ್ತಮನ ಮುಂಭಾಗದಲ್ಲಿ ನಿಲ್ಲಿಸ್ತಾನೆ. ವಿಪ್ರೋತ್ತಮ ಬಂದ, ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದ, ನಮಸ್ಕಾರವನ್ನು ಮಾಡಿ ಹನುಮ ಮತ್ತು ರಾಮನ ಇಬ್ಬರನ್ನು ನೋಡಿ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ ರಾಮನಲ್ಲಿ ಒಂದು ಭಿನ್ನತೆ ನೀಡುತ್ತಾನೆ. ರಾಮ, ಕೋದಂಡರಾಮ, ಜಾನಕಿ ರಾಮ, ಪಟ್ಟಾಭಿರಾಮ, ನಾನು ನಿನಗೊಂದು ವಿಚಾರವನ್ನು ಹೇಳಬೇಕಾಗಿದೆ. ಈ ವಿಚಾರವನ್ನು ಹೇಳುವಾಗ ನಾನೂ ನೀನಲ್ಲದಿರ, ಈ ಪ್ರಾಂತ್ಯದಲ್ಲಿ ಮತ್ತಾರೂ ಇರುವಂತಿಲ್ಲ. ಆಗ ರಾಮ ಹೇಳ್ತಾನೆ, ಹನುಮನ ಹೃದಯದಲ್ಲಿ ನಾನಿದ್ದೇನೆ, ನನ್ನ ಹೃದಯದಲ್ಲೂ ರಾಮ ಹನುಮ ಇದ್ದಾನೆ, ನಮ್ಮಿಬ್ಬರ ಮಧ್ಯದಲ್ಲಿ ಭೇದ ಭಾವ ಇಲ್ಲ, ಯಾವುದೇ ವಿಚಾರವಾದರೂ ಸಹಿತ ಮುಕ್ತವಾಗಿ ನೀನು ಮಾತಾಡ್ಬೋದು. ಮತ್ತೊಮ್ಮೆ ಹೇಳ್ತಾನೆ ವಿಪ್ರೋತ್ತಮ, ರಾಮ, ನಿನ್ನ ಹನುಮನ ಮಧ್ಯದಲ್ಲಿ ಏನೇ ಬಾಂಧವ್ಯ ಇರಬಹುದು, ನಿಮ್ಮಿಬ್ಬರ ಮಧ್ಯದಲ್ಲಿರ್ತಕ್ಕಂತಹ ಬಾಂಧವ್ಯಕ್ಕೆ ಗುರು ಶಿಷ್ಯರ ಅನುಬಂಧವೋ ಅಥವಾ ತಂದೆ ಮಕ್ಕಳ ಪ್ರೀತಿಯೋ ಏನೇ ಇರಬಹುದು, ಆದರೆ ನಾನು ಹೇಳುವ ಮಾತು ನನ್ನ ನಿನಗೆ ಮಾತ್ರ ಸೀಮಿತ, ನಮ್ಮಿಬ್ಬರಲ್ಲಿ ಮಾತ್ರವೇ ಇರಬೇಕೇ ವಿನಃ ಇನ್ನೊಬ್ಬರ ಮಧ್ಯದಲ್ಲಿ ಆಡುವಂತಹ ಮಾತಿದಲ್ಲ, ಇದಕ್ಕಾಗಿ ದಯಪಾಲಿಸಬೇಕು, ಅನುಗ್ರಹಿಸಬೇಕು ಅಂತ ಅಂಗಲಾಚ್ತಾನೆ. ಅದನ್ನು ಕೇಳಿ ರಾಮ, ಹನುಮ, ಇರ್ತಕ್ಕಂತಹ ಈ ಒಂದು ವಿಚಾರವನ್ನು ನಾನು ಆಲಿಸ್ತೀನಿ, ನೀನು ಸ್ವಾಮಿ ನಿನ್ನ ಆಜ್ಞೆ ಮಾತ್ರ ಸಾಕು ನನಗೆ, ನೀನು ಆಜ್ಞಾಪಿಸಬೇಕು,
ಹನುಮ ನೀನು ಆಚೆ ನಡಿ, ನೀನು ಅಲ್ಲಿ ಕೂತ್ಕೊ ಅಂದರೆ ನಾನು ಅಲ್ಲೇ ಇರ್ತೇನೆ. ಆದರೆ ವಿಪ್ರೋತ್ತಮ ಮತ್ತೊಂದು ಮಾತ್ರ ಹೇಳ್ತಾನೆ, ಸ್ವಾಮಿ ರಾಮಚಂದ್ರ ನೀನೇನೋ ಹನುಮನ ಆಚೆ ಕಳಿಸ್ತಿದ್ಯಾ, ನಿನ್ನ ಮಾತನ್ನು ಮೀರಿ ನಮ್ಮ ಆಸ್ಥಾನದಲ್ಲಿ ನಾನು ನೀವು ಮಾತಾಡುವಂತಹ ಈ ಸಂಭಾಷಣೆ ನಡೆಸುವಂತಹ ಈ ಕಾಲದಲ್ಲಿ ಯಾರೇ ಪ್ರವೇಶ ಮಾಡಿದ್ರೂ ಅವ್ರಿಗೆ ಶಿರಶ್ಚೇತನ ಮಾಡಬೇಕು. ನೀವು ಈ ಮಾತನ್ನು ನೀವು ಕೊಟ್ಟರೆ ಮಾತ್ರ ನಾನು ಈ ಮಾತನ್ನು ಮುಂದುವರಿಸ್ತೇನೆ. ಏನಿರಬಹುದು ಈ ಮಾತು ನೋಡಿ, ಮನುಷ್ಯನಿಗೆ ದೇವತೆಗಳಿಗೆ ದೇವರಿಗೆ ಯಾರು ಯಾವುದೂ ತಪ್ಪಿದ್ದಲ್ಲ. ಆಯಾ ಕಾಲಗಳಲ್ಲಿ ಆಯಾ ಸಮಸ್ಯೆಗಳನ್ನು ದೇವರಾದರೂ ಸಹಿತ ರಾಮ ವಿಷ್ಣುವಿನ ಅವತಾರ, ಆದರೆ ರಾಮನಿಗೂ ಈ ಸಂಕಟ ತಪ್ಪಿಲ್ವಲ್ಲ. ಸಮಸ್ಯೆ ಅನ್ನೋದು ಕಷ್ಟ ಎಂಬತಕ್ಕಂಥದ್ದು ಹೇಗೆ ಬರುತ್ತೆ, ಯಾವ ರೀತಿ ಬಂದು ಒಕ್ಕರಿಸುತ್ತೆ? ಯಾರೇ ಬಂದರೂ ಶಿರಶ್ಛೇದನ ಮಾಡಬೇಕು. ಆಯಿತು ಆಗಲಿ, ನಿನ್ನ ಮಾತನ್ನು ನಾನು ಕೇಳ್ತೀನಿ. ಹನುಮ ಬಾಗಿಲಲ್ಲಿ ನಿಂತ, ಹನುಮ ಬಾಗಿಲಲ್ಲಿ ನಿಂತ, ಬಾಗಿಲಲ್ಲಿ ನಿಂತು ಕದವನ್ನು ಹಾಕ್ಕೊಂಡು ಆಚೆ ಕಡೆ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬತಕ್ಕಂತಹ ರಾಮ ಮಂತ್ರವನ್ನು ನಿರಂತರವ ಪಠನೆ ಮಾಡ್ತಾ ಅಂಜಲಿಬದ್ಧನಾಗಿ ಬಾಗಿಲಲ್ಲಿ ನಿಂತ. ಒಳಗಡೆ ವಿಶೇಷವಾಗಿ ರಾಮ ಮತ್ತು ಆ ವಿಪ್ರೋತ್ತಮ, ಯಾರು ಆ ವಿಪ್ರೋತ್ತಮ, ಆ ವಿಪ್ರೋತ್ತಮನ ಮಾತಿಗೆ ಇಷ್ಟು ಬೆಲೆನ? ಅಲ್ಲಿ ಬಂದದ್ದು ವಿಪ್ರೋತ್ತಮ ಅಲ್ಲ, ಯಮ ಬಂದಿದ್ದ. ಯಮ ವಿಪ್ರೋತ್ತಮನ ವೇಷಧಾರಿಯಾಗಿ ಬಂದು ರಾಮನ ಬಳಿ ನಿಂತು, ರಾಮ ನಿನ್ನ ಅರ್ಧಾಂಗಿ, ನಿನ್ನ ಅರ್ಧಾಂಗಿಯಾದಂತಹ ಸೀತಾಮಾತೆ ಪೂರ್ವದಲ್ಲಿ ಲಕ್ಷ್ಮಿ, ಲಕ್ಷ್ಮಿಯಾಗಿ ಈ ಅವತಾರದಲ್ಲಿ ಸೀತೆಯಾಗಿ ಬಂದಳು. ಪುನಃ ಈಗ ಲಕ್ಷ್ಮಿ ವೈಕುಂಠದಲ್ಲಿ ಕಾಯ್ತಿದ್ದಾಳೆ, ನಿನಗಾಗಿ ತಾಯಿ ಕಾಯ್ತಿದ್ದಾಳೆ ನಿನ್ನ ಬರುವಿಕೆಗಾಗಿ. ಆದರೆ ನೀನಿನ್ನೂ ಬಂದಿಲ್ಲ. ನೀನು ಬರಲಿಕ್ಕೆ ಬರೆದಿರಲಿಕ್ಕೆ ಕಾರಣ ಏನಪ್ಪ ಅಂದರೆ, ನಿನ್ನ ಮತ್ತು ಹನುಮನ ಬಾಂಧವ್ಯ. ನೀನು ಎಲ್ಲಾದರಲ್ಲೂ ಸಹಿತ ಮನಸ್ಸಿಗೆ ಆಲೋಚನೆ ಮಾಡ್ತಾ ಇದೆಯಾ? ಈ ಜಗತ್ತಿನ ಈ ಒಂದು ಕಾಲದ ನಿನ್ನ ಕರ್ತವ್ಯಗಳೆಲ್ಲವನ್ನೂ ಸಹಿತ ಮುಗಿಸಿದ್ಯಾ? ಆದರೂ ನಿನ್ನ ಮತ್ತು ಹನುಮನಲ್ಲಿರ್ತಕ್ಕಂಥ ಬಾಂಧವ್ಯ, ನಿಮ್ಮಿಬ್ಬರ ಮಧ್ಯದಲ್ಲಿರ್ತಕ್ಕಂಥ ಗುರು ಶಿಷ್ಯರೋ ಅಥವಾ ತಂದೆ ಮಕ್ಕಳ ಅನುಬಂಧವೋ, ಇದು ನಿನ್ನ ಈ ಒಂದು ಬಂಧನ ನಿನ್ನನ್ನು ಆ ತಾಯಿ ಹತ್ರ ಬರಲಿಕ್ಕೆ ಬಿಡ್ತಾ ಇಲ್ಲ. ಇದಕ್ಕಾಗಿ ನಾನು ಬಂದಿದ್ದೇನೆ. ಇದಿಷ್ಟು ಮಾತಾಡ್ದ. ಮಾತಾಡುವಂತಹ ಕಾಲದಲ್ಲಿ ರಾಮ ಒಂದು ನಿಮಿಷ ಆಲೋಚನೆ ಮಾಡ್ತಾನೆ, ಹೌದಲ್ವಾ, ನನ್ನ ಅರ್ಧಾಂಗಿ ಸೀತೆ ಅವತ್ತೇ ಹೊರಟ್ಲು, ವೈಕುಂಠದಲ್ಲಿ ಕಾಯ್ತಿದ್ದಾಳೆ ಲಕ್ಷ್ಮಿ. ಲಕ್ಷ್ಮಿ ಸೀತೆ ಆಗಿದ್ಲು, ಸೀತೆ ಪುನಃ ಲಕ್ಷ್ಮಿಯಾಗಿ ಅಲ್ಲಿ ಕಾಯ್ತಿದ್ದಾಳೆ. ನಾನು ಹೊರಡಬೇಕು. ಆದರೆ ಹೊರಡಬೇಕಾದರೆ ಇಲ್ಲಿ ಮಗನಾಗೋ ಶಿಷ್ಯನಾಗೋ ಅಥವಾ ಗುರು ಶಿಷ್ಯರ ಬಾಂಧವ್ಯವಾಗೋ, ಒಟ್ಟಾರೆ ಹನುಮ ತನ್ನ ಹೃದಯದಲ್ಲಿ ತನ್ನ ರೋಮ ರೋಮವೂ ಸಹಿತ ರಾಮನಾಮವನ್ನು ತುಂಬಿಕೊಂಡು ರಾಮ 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 ಎಂಬತಕ್ಕಂಥ ಮಾತಿನಿಂದ ನನ್ನ ಕದಲದಕ್ಕೂ ಬಿಡ್ತಾ ಇಲ್ಲ. ಹೇಗಪ್ಪ ಅಂತ ಆಲೋಚನೆ ಮಾಡಿ ಒಂದು ನಿಮಿಷ ಕಾಲ ಆ ಇಬ್ಬರ ಒಂದು ಮಾತಿನ ಮಧ್ಯದಲ್ಲಿ ದೂರ್ವಾಸ ಮಹರ್ಷಿಗಳು ಬರ್ತಾರೆ. ನೋಡಿ ವಿಧಿ ವಿಪರ್ಯಾಸ, ಯಾರನ್ನೂ ಬಿಟ್ಟಿದ್ದಲ್ಲ, ಎಲ್ಲರೂ ಅರ್ಥ ಮಾಡ್ಕೋಬೇಕಾದಂಥ ವಿಚಾರ. ಎಷ್ಟೋ ಜನ ಹೇಳ್ತಾರೆ, ಎಷ್ಟೋ ಕಾಲಗಳು ಹೇಳ್ತಾರೆ, ನಾನು ನಂದು ನನ್ನಿಂದ ನನ್ನಿಂದ ನನ್ನಿಂದ. ಯಾರಿಂದ? ಯಾರಿಂದ ಏನೂ ಇಲ್ಲ. ನೀನು ತಂದದ್ದು ಇಲ್ಲ, ತಗೊಂಡು ಹೋಗೋದು ಇಲ್ಲ. ತಂದದ್ದು ನೀನಲ್ಲ, ತೆಗೆದುಕೊಂಡು ಹೋಗೋದು ನೀನಲ್ಲ. ಮಧ್ಯದಲ್ಲಿರ್ತಕ್ಕಂಥ 3 ದಿನದ ಬದುಕಿಗೆ ಇಷ್ಟೆಲ್ಲ ಹಾರಾಟ. ಇದನ್ನು ಅರ್ಥ ಮಾಡ್ಕೋಬೇಕು ನಾವು. ದೂರ್ವಾಸ ಮಹರ್ಷಿಗಳು ಬರ್ತಾರೆ. ದೂರ್ವಾಸ ಮಹರ್ಷಿಗಳ ಕೋಪ ಹೇಗಿರುತ್ತೆ ಅಂದರೆ, ಅವ್ರು ಕಂಡುಬಿಟ್ರೆ ಎದುರುಗಡೆ ಇರ್ತಕ್ಕಂಥವ್ರು ಭಸ್ಮ ಆಗಬೇಕು. ಅವ್ರು ಆಡುವ ಮಾತು ಒಂದು ಸತಿ ಶಾಪನ್ನು ಕೊಟ್ಟರೆ, ಅವರೊಂದು ಸತಿ ಜಲವನ್ನು ಅಂಗೈಯಲ್ಲಿ ಹಾಕ್ಕೊಂಡು ಆ ಜಲದಿಂದ ಸಂಪ್ರೋಕ್ಷಿಸ್ಬಿಟ್ರೆ ಅಬ್ಬಾ ತಡಿಲಿಕ್ಕಾಗೋದಿಲ್ಲ. ಅಂತಹ ಕೋಪ, ಅಂತಹ ಮುಂಗೋಪ ಸ್ವಭಾವಿಗಳವರು. ಹಿಂದೆ ಋಷಿಮುನಿಗಳಿಗೆ ಅಷ್ಟೊಂದು ಶಕ್ತಿ ಇತ್ತು. ಋಷಿಮುನಿಗಳಿಗೆ ದೇವಾನುದೇವತೆಗಳ ಸಹಿತ ಆಲೋಚನೆ ಮಾಡ್ತಿದ್ರು. ಯಾಕೆಂದರೆ ದೇವರಿಗೆ ಶಕ್ತಿ ಕೊಡೋ ಕಾಯಕವನ್ನು ಋಷಿಮುನಿಗಳು ಮಾಡ್ತಿದ್ರು. ಅದರಿಂದ ನಿತ್ಯ ಅನುಷ್ಠಾನ ಜಪ ತಪ, ಆ ಜಪ ತಪ ವಿಪ್ರೋತ್ತಮರಿಗೂ ಸಹಿತ ಅಷ್ಟು ಬೆಲೆ ಆಗಲೇ ಬಂದದ್ದು. ಅದರಿಂದ ವಿಚಾರವನ್ನು ತಿಳ್ಕೊಳ್ಬೇಕು. ನಿಜವಾದ ಸ್ವಾರಸ್ಯಕರವಾಗಿರ್ತಕ್ಕಂತಹ ಘಟನೆ ವಿಚಾರ ಈಗಲೇ ಇರ್ತಕ್ಕಂಥದ್ದು. ಕದಲಬೇಡಿ, ಕೂತ್ಕೊಳ್ಳಿ, ನಾನು ಮಾತಾಡ್ತೀನಿ. ಋಷಿ, ಆಗಲೇ ರಾಮ ಹನುಮರ ನಡುವಿನ ಬಾಂಧವ್ಯದ ಪುಟ್ಟ ಕಥೆಯೊಂದನ್ನು ಹೇಳ್ತಾ ಇದ್ರಿ. ಖಂಡಿತಮ್ಮ, ಕತೆ ನಿಜಕ್ಕೂ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಬೇಕು. ಅಂತಹ ಒಂದು ವಿಚಾರ ಭಗವಂತನಿಗೂ ತಪ್ಪಿದ್ದೆಲ್ಲ ಸಮಸ್ಯೆ ಎಂಬತಕ್ಕಂಥದ್ದು ಅಥವಾ ಆಯಾ ಕಾಲಗಳಲ್ಲಿ ಸಂಭವಿಸಿರ್ತಕ್ಕಂಥ ಕಷ್ಟಕಾರ್ಪಣೆಗಳಂದರೂ ತಪ್ಪಾಗೋದಿಲ್ಲ. ಯಾಕೆಂದರೆ ರಾಮ ಮತ್ತು ಹನುಮನ ಮಧ್ಯದಲ್ಲಿರ್ತಕ್ಕಂಥ ಬಾಂಧವ್ಯ ಅಂಥದ್ದು, ಅಂತಹ ಬಾಂಧವ್ಯವನ್ನು ತನ್ನ ಅರ್ಧಾಂಗಿಯಾದಂಥ ಸೀತೆ ವೈಕುಂಠದತ್ತ ಪಯಣ ಬೆಳೆಸಿದ್ರು. ರಾಮ ಇನ್ನೂ ವೈಕುಂಠಕ್ಕೆ ಹೊರಡಲಿಲ್ಲ. ಯಾಕೆಂದರೆ ರಾಮ ಮಹಾವಿಷ್ಣು. ಅಂತಹ ಕಾಲದಲ್ಲಿ
ಬಂದಂತಹ ಯಮ ಎಚ್ಚರ ಕೊಟ್ಟ. ಎಚ್ಚರ ಕೊಟ್ಟು ಸ್ವಾಮಿ ನಿನ್ನ ಅರ್ಧಾಂಗಿ ವೈಕುಂಠದಲ್ಲಿ ಕಾಯ್ತಿದ್ದಾಳೆ, ನೀನು ಹೊರಡಬೇಕಾಗಿದೆ ಎಂದಾಗಲೂ ಸಹಿತ ಇತ್ತ ಹನುಮನ ಬಿಟ್ಟು ಹೊರಡಲಿಕ್ಕಾಗದಂಥ ಪರಿಸ್ಥಿತಿ. ಆದರೆ ಆ ಸನ್ನಿವೇಶಕ್ಕೆ ವಿಧಿ ನೋಡಿ ಹೇಗಾಡಿಸುತ್ತೆ. ಅಂಜಲಿಬದ್ಧನಾಗಿ ಶ್ರೀರಾಮ ಜಯರಾಮ ಜಯ ಜಯರಾಮ ಎಂಬತಕ್ಕಂತಹ ಮಂತ್ರವನ್ನು ದ್ವಾರದಲ್ಲಿ ತಾನು ಯಾರನ್ನೂ ಒಳಗೆ ಬಿಡದಿರ ಕಾತುರದಿಂದ ಕಾದು, ಯಾವಾಗ ಹನುಮನ ನಾನು ಅಂದರೆ ಹನುಮ ಯಾವಾಗ ರಾಮನ ನಾನು ನೋಡ್ತೀನಪ್ಪ ಅನ್ನೋ ಥರ ಮನಸ್ಥಿತಿ ಹನುಮನಗಿತ್ತು. ದೂರ್ವಾಸ ಮಹರ್ಷಿಗಳು ಬಂದರು, ನಾನು ಒಳಗೆ ಹೋಗಬೇಕಾಗಿದೆ, ರಾಮನ ಭೇಟಿ ಮಾಡಬೇಕಾಗಿದೆ ಎಂದು. ಸ್ವಾಮಿ, ಒಳಗಡೆ ರಾಮ ಮತ್ತೊಬ್ಬರ ಬಳಿ ಮಾತಾಡ್ತಿದ್ದಾನೆ, ಮಾತಾಡ್ತಿರ್ತಕ್ಕಂಥ ನನ್ನ ಒಡೆಯ, ಆ ಒಡೆಯ ಮಾತಾಡುವಂತಹ ಸನ್ನಿವೇಶದಲ್ಲಿ ಯಾರೂ ಒಳಗೆ ಪ್ರವೇಶ ಮಾಡುವಂಗಿಲ್ಲ, ಇದು ಆಜ್ಞೆ ಆಗಿದೆ, ಇದು ರಾಮಾಜ್ಞೆ. ರಾಮಾಜ್ಞೆ ಅಂದ ತಕ್ಷಣ ಮತ್ತಷ್ಟು ಕೋಪಗೊಂಡರು. ರಾಮ ನನಗೆ ಆಜ್ಞೆ ಮಾಡ್ತಾನೆ, ಹಾಗಿದ್ದ ಮೇಲೆ ನಾನು ರಾಮನಿಗೆ ಅಂದರೆ ನಿನಗೂ ಮತ್ತು ನಿನ್ನ ರಾಮನಿಗೂ ಹಾಗೂ ಈ ವಿಶೇಷವಾಗಿರ್ತಕ್ಕಂಥ ಅಯೋಧ್ಯೆಗೂ ಸಹಿತ ನಾನು ಶಾಪವನ್ನು ಕೊಡ್ತೀನಿ ಅಂತ ಹೇಳಿ ಒಂದು ಸ್ವಲ್ಪ ಜಲವನ್ನು ಹಾಕ್ಕೊಂಡ ತಕ್ಷಣ ಭಯಭ್ರಸ್ತರಾಗ್ಬಿಟ್ಟೆ. ಯಾವಾಗ ಭಯಗೊಂಡು ಅಯ್ಯೋ ನಾನು ಹನುಮಂದರೆ ನನ್ನ ಒಡೆಯನಿಗೂ ಮತ್ತು ಈ ಆಸ್ಥಾನಕ್ಕೂ ಎಲ್ಲಿ ಧಕ್ಕೆ ಉಂಟಾಗುತ್ತೋ, ಎಲ್ಲ ನನ್ನಿಂದ ಈ ಶಾಪವನ್ನು ಇದಾಗುತ್ತೋ ಅಂಥೇಳಿ ಇಂದಲೇ ಆ ಕದವನ್ನು ದ್ವಾರವನ್ನು ತೆಗಿತಾನೆ. ದ್ವಾರವನ್ನು ತೆಗೆದು ಶಾಪಕ್ಕೆ ಗುರಿಯಾಗ್ತಾನೆ. ದ್ವಾರ ತೆಗೆದಿರದ್ರೆ ದೂರ್ವಾಸ ಮಹರ್ಷಿಗಳಿಂದ ಕೋಪಗೊಂಡು ದೂರ್ವಾಸ ಮಹರ್ಷಿಗಳು ಕೊಡ್ತಕ್ಕಂಥ ಶಾಪಕ್ಕೆ ಒಳಗಾಗಬೇಕಾಗತ್ತೆ. ಅವರು ಬಹಳಷ್ಟು ಕೋಪ, ಅವ್ರ ಕೋಪಕ್ಕೆ ತುತ್ತಾದರೆ ಖಂಡಿತ ಬದುಕೋಕ್ಕೆ ಚಾನ್ಸ್ ಇಲ್ಲ ಅಂತಹದ್ದು ಪರಿಸ್ಥಿತಿ ಅಲ್ಲಿ. ಇಲ್ಲೂ ಕಷ್ಟ, ಇಲ್ಲೂ ಕಷ್ಟ, ಅಲ್ಲೂ ಕಷ್ಟ ಅಂದರೆ ಬಂಗಾರದ ಕತ್ತಿ, ಈ ಬಿಸಿ ತುಪ್ಪ ಉಗಿಯೋಕ್ಕಾಗಲ್ಲ, ನುಂಗೋಕ್ಕಾಗಲ್ಲ ಅಂತಾರಲ್ಲ, ಅಂತಹ ಒಂದು ಪ್ರಮಾಣ ಹನುಮನಗಾಯಿತು. ಅಂದರೆ ವಿಧಿ ಇಲ್ಲಿ ರಾಮ ಮತ್ತು ಹನುಮ ಇವರ ಇಬ್ಬರ ಮಧ್ಯದಲ್ಲಿ ಒಂದು ಬಿರುಕು ಉಂಟಾಗಬೇಕಾಗಿತ್ತು. ಅದಕ್ಕೆ ಭಗವಂತ ಇಷ್ಟೆಲ್ಲ ನಾಟಕವನ್ನು ಸೃಷ್ಟಿಪಡಿಸ್ಬಿಟ್ಟ. ಒಳಗಡೆ ಪ್ರವೇಶ ಆಯಿತು. ಪ್ರವೇಶ ಆದ ತಕ್ಷಣ ವಿಪ್ರೋತ್ತಮ, ರಾಮ ನೀನು ಆಗ ಕೊಟ್ಟ ಮಾತಿರಂತೆ ಈಗ ಹನುಮನಿಗೆ ಶಿರಶ್ಛೇದನೆ ಆಗಬೇಕು. ನೀನು ಆಗ ಕೊಟ್ಟಂಥ ಮಾತಿಗೆ ಹನುಮನಿಗೆ ಶಿರಶ್ಛೇದನೆ ಆಗಬೇಕು ಅಂತ ಆಜ್ಞೆ ಪಡಿಸ್ತಾನೆ. ಅಂತಹ ಪರಿಸ್ಥಿತಿನಲ್ಲಿ ಯಾವಾಗ ಇದನ್ನು ಮುಂದುವರಿಸ್ತಾನೋ, ಈ ಮಾತನ್ನು ಹೇಳ್ತಾರೋ, ರಾಮನಿಗೆ ಎರಡೂ ಕಿವಿಗಳನ್ನು ರಾಮ ಮುಚ್ಚಿಕೊಳ್ತಾನೆ. ಅಬ್ಬಾ, ನಾನು ಈ ಮಾತು ಕೇಳಲಾರೆ. ಹನುಮ ಚಿರಂಜೀವಿ, ಚಿರಂಜೀವಿಗೆ ಶಿರಶ್ಛೇದನೆನ ಹೇಗಪ್ಪ? ಬಹಳಷ್ಟು ಆಲೋಚನೆ ಆಯಿತು, ಇಬ್ಬರ ಮನಸ್ಸಲ್ಲೂ ಸಹಿತ ಬಹಳಷ್ಟು ನೋವಾಯಿತು. ಆದರೆ ಹನುಮ ಏನೂ ಮಾತಾಡಲಿಲ್ಲ. ಯಾಕೆ ಅಂದರೆ ಹನುಮ ರಾಮ ಏನು ಆಜ್ಞೆ ಮಾಡಿದ್ರು ಸಹಿತ ಆಜ್ಞಾ ಪಾಲಕನ ರಾಮ. ಹನುಮ ರಾಮನ ಆಜ್ಞೆಯನ್ನು ಪಾಲನೆ ಮಾಡುವಂಥದ್ದಷ್ಟೇ ಕರ್ತವ್ಯ ಇರತಕ್ಕಂಥದ್ದು ಹನುಮನಿಗೆ. ಆದರೆ ಇಲ್ಲಿ ರಾಮನಿಗೆ ಬಹಳ ಸಂಕಟ ಆಗಿದ್ದು, ಆ ಸಂಕಟ ತಟ್ಕೊಳ್ಳಿಕ್ಕಾಗಲಿಲ್ಲ. ವಿಪ್ರೋತ್ತಮ ಹೇಳಿದಂಥ ಮಾತು, ಇಲ್ಲಿ ಹನುಮ ನಾವು ಮಾತಾಡುವಂತಹ ಮಾತಿನ ಮಧ್ಯದಲ್ಲಿ ಪ್ರವೇಶ ಮಾಡಿದ್ದು, ಮೊದಲು ಒಳಗಡೆ ಬಂದಿದ್ದು ಹನುಮ, ಅದರಿಂದ ಹನುಮನಿಗೆ ಶಿರಶ್ಛೇದನೆ ಆಗಬೇಕು. ಆಗ ಆಸ್ಥಾನದ ವಿದ್ವಾಂಸರು, ಆಸ್ಥಾನದ ಆ ಒಂದು ಅಯೋಧ್ಯ ನಗರದ ಆಸ್ಥಾನದ ಋಷಿಮುನಿಗಳು ಒಳಗೆ ಬಂದರು. ರಾಮ ಕೇಳ್ತಾನೆ, ಭಗವಂತ ಇಂತಹ ಸಮಯದಲ್ಲಿ ಇಂಥ ಋಷಿಮುನಿಗಳನ್ನು ಇಂತಹ ಕಾಲದಲ್ಲಿ ನಾನು ತೆಗೆದುಕೊಳ್ಬೇಕಾದ ತೀರ್ಮಾನ ಆದರೂ ಏನು, ಹೇಗೆ ತಗೋಬೇಕು? ಚಿರಂಜೀವಿಯಾಗಿರ್ತಕ್ಕಂಥ ಹನುಮನ ಶಿರಶ್ಛೇದನೆ ಅಂದರೆ ನಾನು ಹೇಗೆ, ನಾನು ಏರಿದ್ದು ಯಾವ ರೀತಿ ನಾನು ಮಾತಾಡುವಂಥದ್ದು ಹೇಳುವಂಥದ್ದು? ಆಗ ಋಷಿಮುನಿಗಳು ಹೇಳ್ತಾರೆ, ಒಂದು ಶಿರಶ್ಛೇದನೆಗೆ ತತ್ಸಮಾನವಾದಂತಹದ್ದು, ಬಹಿಷ್ಕರಿಸ್ತಕ್ಕಂಥದ್ದು ಈ ಅಯೋಧ್ಯೆಯಿಂದಲೇ ಬಹಿಷ್ಕರಿಸಬೇಕು, ಅಯೋಧ್ಯ ನಗರದಿಂದ ಆಚರಣೆ ಕಳಿಸಬೇಕು ಹನುಮನ್ನ. ಪ್ರತಿ ಕ್ಷಣ ಕ್ಷಣವೂ ಸಹಿತ ತನ್ನ ರೋಮ ರೋಮದಲ್ಲೂ ಸಹಿತ ರಾಮನಾಮ ಒಂದು ಬಿಟ್ಟು ಮತ್ತೊಂದು ಗೊತ್ತಿಲ್ಲ ಹನುಮನಿಗೆ. ಅಂಥ ಹನುಮನ್ನ ಅಯೋಧ್ಯ ನಗರದಿಂದ ಹೇಗೆ ಕಳಿಸೋದು? ಅದು ಕಷ್ಟ. ಹಾಗಂತ ಶಿರಶ್ಛೇದನೆ ಮಾಡೋದಾ? ಅದು ಸಾಧ್ಯವೇ ಇಲ್ಲ. ಶಿರಶ್ಛೇದನೆ ಮಾಡೋಂಗಿಲ್ಲ, ಹನುಮನಿಗೆ ಬಹಿಷ್ಕರಿಸೋಂಗಿಲ್ಲ. ಆದರೂ ಕೊಟ್ಟ ಮಾತನ್ನು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಯಾಕೆಂದರೆ ರಾಮ ಏಕಪತ್ನಿ ವ್ರತಸ್ಥ, ಬಿಟ್ಟ ಬಾಣವನ್ನು ಹಿಂತೆಗೆದುಕೊಳ್ಳೋಕ್ಕಾಗುವುದಿಲ್ಲದಿರತಕ್ಕಂಥ ವ್ಯಕ್ತಿ. ಜೊತೆಗೆ ತಾನು ಏನೇನು ಮಾಡಬೇಕು, ಏನು ಮಾಡ್ತೀನಿ ಅಂತ ಸಂಕಲ್ಪ ಮಾಡಿರ್ತಾರೋ ಅದನ್ನು ಮಾಡಲೇಬೇಕು, ಮಾಡೇ ಮಾಡ್ತಿರ್ತಾನೆ. ಇಂತಹ ಒಂದು ಪರಿಸ್ಥಿತಿ ಇದ್ದಾಗ ಬಹಿಷ್ಕರಿಸುವಂತಹ ರೀತಿಗೆ ಮುಂದಾಗ್ತಾನೆ. ಹನುಮ ಅಂಗಲಾಚ್ತಾನೆ, ಕಾಲಿಡಿತಾನೆ, ಭಗವಂತ ನಿನ್ನಿಂದ ನಾನು ದೂರ ಮಾಡಬೇಡ, ಪ್ರತಿದಿನ ನಿನ್ನ ಪಾದ ಸೇವೆ ಮಾಡಿ ಬದುಕುವವನು ನಾನು, ನನ್ನನ್ನು ದೂರ ಮಾಡಬೇಡ, ನನಗೆ ಈ ಶಿಕ್ಷೆ ಕೊಡಬೇಡ, ಇನ್ನಿಲ್ದಂಗೆ ಕೇಳ್ತಾನೆ. ಏನೇ ಕೇಳಿದ್ರು ವಿಧಿ, ಅತ್ತ ವೈಕುಂಠಕ್ಕೆ ನಡಿಬೇಕಾಗಿದೆ ಮಹಾವಿಷ್ಣು, ಇತ್ತ ಹನುಮನಲ್ಲಿರ್ತಕ್ಕಂಥ ಬಾಂಧವ್ಯವನ್ನು ಕಡಿಬೇಕಾಗಿದೆ. ವಿಧಿ ವಿಧಿ ಅಂತಕ್ಕಂಥದ್ದಿದೆಯಲ್ಲ, ವಿಧಿ ವಿಪರ್ಯಾಸ ಯಾರನ್ನೂ ಬಿಟ್ಟಿದ್ದಲ್ಲ. ಆಗ ಹನುಮನಿಗೆ ಬಹಿಷ್ಕರಿಸಿದ್ದಾಯಿತು.
ಇತ್ತ ಪಯಣವನ್ನು ವಿಷ್ಣು ವಿಷ್ಣು ಲೋಕಕ್ಕೆ ಪಯಣ ಬೆಳೆಸಿದ್ದಾಯಿತು. ರಾಮ ದೂರ್ವಾಸ ಮಹರ್ಷಿಗಳು ಬಂದದ್ದು ಕೆಲಸ ಅವ್ರದ್ದು ಆಯಿತು, ಋಷಿಮುನಿಗಳು ಕೊಟ್ಟಂತಹ ಮಾತಿನ ಪ್ರಕಾರ ಇಲ್ಲ ಆಯಿತು. ಯಮ ಎಚ್ಚರಿಕೆ ಗಂಟೆ ಕೊಡಲಿಕ್ಕಾಗಿ ಬಂದಿದ್ದ ಯಮನ ಜವಾಬ್ದಾರಿಯೂ ಮುಗಿಯಿತು. ಏಕಾಂತದಲ್ಲಿ ರಾಮ ಹನುಮರಿಬ್ಬರು ಕೂತಾಗ, ಇಬ್ಬರು ಮಾತಾಡುವಂತಹ ಕಾಲದಲ್ಲಿ ವಿಪ್ರೋತ್ತಮನ ಆ ನುಡಿಮುತ್ತು ವೇದ ಮಂತ್ರಗಳನ್ನು ಆಲಿಸಿ ಯಮ ವಿಪ್ರನ ಅವತಾರ ವೇಷವಾಗಿ ಅಂದರೆ ವೇಷಧಾರಿಯಾಗಿ ಬಂದು ಇಷ್ಟೆಲ್ಲ ನಡೆಸಿದ. ಇದು ನೀವು ಕೇಳಿದ್ದೊಂದು ಕತೆ ಇರಬಹುದು, ಆದರೆ ಸನ್ನಿವೇಶ ನಾನು ಹೇಳುವಂತಹ ಕಥಾಭಾಗವನ್ನು ನೀವು ಆ ಕಾಲವನ್ನು ಒಂದಿಷ್ಟು ಮನಸ್ಸಿಗೆ ತಂದುಕೊಳ್ಳಿ. ಆ ಸಂಪೂರ್ಣ ಚಿತ್ರೀಕರಣವನ್ನು ನಿಮ್ಮ ಕಣ್ಣೆದುರುಗಡೆ ತಂದುಕೊಂಡ್ರೆ ಆಗ ಗೊತ್ತಾಗುತ್ತೆ ಈ ಸಂಕಷ್ಟ ಕಷ್ಟ ಅಂತಕ್ಕಂಥದ್ದೇನು ಅಂತ. ಅಂತಹ ದೇವಾನುದೇವತೆಗಳಿಗೆ ತಪ್ಪಿದ್ದಲ್ಲ. ಇದೆಲ್ಲ ಹೇಗೆ ಒದಗುತ್ತೆ? ಗ್ರಹಸ್ಥಿತಿಗಳಲ್ಲಾಗುವಂತಹ ವ್ಯತ್ಯಾಸಗಳು, ಗ್ರಹ ನಕ್ಷತ್ರಗಳಲ್ಲಿ ಉಂಟಾಗುವಂತಹ ದೋಷ, ಕಾಲಕಾಲ ಹೇಗೆ ಉರುಳಬೇಕಾದರೆ ಒಂದೊಂದು ಕಾಲ ಒಂದೊಂದು ನಿಮಿಷ ಗಳಿಗೆ ವಿಗಳಿಗೆಗಳ ಸಹಿತ ಒಂದು ಕಾಲ ಉರುಳಬೇಕಾದರೆ ಆಗಲಿ ಏನು ನಡೀಬೇಕಾಗಿರುತ್ತೆ, ಏನಾಗಬೇಕಾಗಿದೆ ಈ ಭೂಮಂಡಲದಲ್ಲಿ ಅದಷ್ಟು ನಡೀಲೇಬೇಕು. ಇದನ್ನು ಯಾರೂ ತಪ್ಪಿಸೋಕ್ಕಾಗಲ್ಲ. ಆದರೆ ಒಂದಷ್ಟು ಪರಿಹಾರಗಳಿದೆ. ಆ ಪರಿಹಾರ ಅಂದ್ರೇನು? ಶಿರಶ್ಛೇದನ ಎಂಬತಕ್ಕಂಥದ್ದಿದ್ದಂಥ ಪದಕ್ಕೆ ಪರಿಹಾರವಾಗಿ ಪರ್ಯಾಯವಾಗಿ ಬಹಿಷ್ಕಾರ ಆಯಿತು, ಊರಿಂದ ಆಚೆ ಹೋಗುವಂಥದ್ದಾಯಿತು. ಪುನಃ ರಾಮ ಮತ್ತು ಹನುಮ ಒಂದು ಕಡೆ ಸೇರ್ತಾರೆ, ಕೃಷ್ಣಾವತಾರದಲ್ಲಿ ಪುನಃ ಸೇರುವಂಥದ್ದಿದೆ. ಇರಲಿ, ಬಹುಶಃ ನಾನು ಈ ಚರಿತ್ರೆ ಮುಂದುವರಿಸ್ತಾ ಹೊರಟ್ರೆ ರಾಶಿಫಲ ಕೇಳುವಂಥವರೆಲ್ಲ ಪುನಃ ಅಯ್ಯೋ ಇವತ್ತು ತಡ ಆಯಿತು ಅಂದ್ಕೊಳ್ತೀರಿ. ರಾಶಿಫಲದ ಕಡೆ ಗಮನ ಹರಿಸೋಣ. ವಿಧಿ ಎಂಬತಕ್ಕಂಥದ್ದು ಭಗವಂತನು ಬಿಟ್ಟಿದ್ದಲ್ಲ, ಯಾರಿಗೂ ಬಿಟ್ಟಿದ್ದಲ್ಲ ಈ ನಕ್ಷತ್ರ ರಾಶಿ ಗ್ರಹಗಳಂತಕ್ಕಂಥದ್ದು. ಅದರಲ್ಲೂ ಗ್ರಹಣದಷ್ಟು ಒಂದಷ್ಟು ದೋಷನೂ ಇದೆ, ಅದರ ಬಗ್ಗೆ ತಿಳಿಸುವಂತಹ ವಿಧಿವಿಧಾನಗಳಿದೆ, ತಿಳಿಸೋಣ. ಈಗ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡೋಣ. ನಮಃಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚಾರಾಹವೇ ಕೇತುವೆ ನಮಃ ತ್ರಂಭಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನ ಪೂರ್ವಾರಕುಂದರ ಮೃತ್ಯೋನ್ಮೃಕ್ಷೇಮಾಮೃತಾತ್. ತ್ರಂಭಕೇಶ್ವರಾಯ ನಮಃ, ಅಗಸ್ತ್ಯೇಶ್ವರಾಯ ನಮಃ, ವಿಶ್ವೇಶ್ವರಾಯ ನಮಃ, ಮಹೇಶ್ವರಾಯ ನಮಃ, ಸಾಂಬ ಸದಾಶಿವಾಯ ನಮಃ. ಬಲೋ ಶಂಕರ್ ಮಹಾರಾಜ್ ಕೀ ಜೈ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಮನಸ್ಸಾ ಇಚ್ಛೆ ಇವತ್ತು ನಡೀಬೇಕು, ನಿಮ್ಮ ಇಷ್ಟದ ಪ್ರಕಾರ ಇರಬೇಕು, ತಮ್ಮದೇ ಆದಂಥ ಕಾಯಕಗಳ ಬಗ್ಗೆ ಸಿದ್ಧಿಪಡಿಸ್ಕೊಳ್ಬೇಕು, ಎಂಥ ಅಸಾಧ್ಯವಾದ್ದಾದರೂ ಸಾಧನೆ ಮಾಡಿಕೊಳ್ಬೇಕು, ಆರ್ಥಿಕ ಸಂಕಷ್ಟಗಳಿಂದ ಮುಕ್ತರಾಗಬೇಕು, ಕೊಟ್ಟ ಮಾತಿನಂತೆ ನಡ್ಕೊಳ್ಬೇಕು, ಇವತ್ತು ಸಾಧ್ಯವಾದಷ್ಟು ಕೆಲಸ ಕಾರ್ಯಗಳಲ್ಲಿ ಮುನ್ನಡೆ ಸಾಧಿಸಬೇಕು. ಹೀಗೆ ಹತ್ತು ಹಲವಾರು ವಿಭಿನ್ನ ಆಲೋಚನೆಗಳು ಇವತ್ತು ಮೇಷರಾಶಿಯಲ್ಲಿರ್ತಕ್ಕಂಥ ಸ್ತ್ರೀಯರಾಗಲಿ ಪುರುಷರಾಗಲಿ ಅಥವಾ ಯಾರೊಬ್ಬರಾದರೂ ಸಹಿತ ಚಿಂತನೆ ಮಾಡುವಂಥ ರೀತಿ ಇದು. ಆದರೆ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಒಂದಷ್ಟು ಸಂಕಷ್ಟಗಳಲ್ಲಿ ಸಿಲುಕ್ತಾ ಇದ್ದೀರಿ. ಮೇಷರಾಶಿಯವರು ದುಡುಕಬೇಡಿ. ಮೇಷರಾಶಿಯಲ್ಲಿರ್ತಕ್ಕಂಥ ಯಾರೊಬ್ಬರಾದರೂ ಸಹಿತ ದುಡುಕಿ ತೀರ್ಮಾನ ತಂದುಕೊಳ್ಳೋದು ಬೇಡ, ಅಹಂ ಪಡ್ತಕ್ಕಂಥದ್ದು ಬೇಡ, ನಾನು ನಂದು ಎಂಬತಕ್ಕಂಥದ್ದು ಬೇಡ. ಇವತ್ತು ತಾಳ್ಮೆ ಬೇಕು, ಸಮಾಧಾನ ಬೇಕು. ನೀವು ನಂಬಿರ್ತಕ್ಕಂತಹ ನಿಮ್ಮದೇ ಆದಂತಹ ಧರ್ಮದ ಗುರುಗಳನ್ನು ಆರಾಧನೆ ಮಾಡಬೇಕು. ಇವತ್ತು ಗುರು ಪರಂಪರೆಯಲ್ಲಿ ಗುರುಗಳನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಗುರು ಆರಾಧನೆ ಮಾಡ್ತಕ್ಕಂಥದ್ದು. ಜೊತೆಗೆ ಸಾಧ್ಯವಾದರೆ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಶ್ರೀ ವಲ್ಲಿದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರನ ಆರಾಧನೆ ಮಾಡ್ತಕ್ಕಂಥದ್ದು ಸೃಷ್ಟಿ. ಇವತ್ತು ಸುಬ್ರಹ್ಮಣ್ಯೇಶ್ವರನ ಆರಾಧನೆ ಮಾಡೋದರಿಂದ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಪ್ರಗತಿ ಕಾಣ್ತೀರಿ. ಇವತ್ತು ಮೇಷರಾಶಿಯಲ್ಲಿರ್ತಕ್ಕಂಥ ಸ್ತ್ರೀಯರು ಸಾಧ್ಯವಾದರೆ ಒಂದಿಷ್ಟು ಗೋಕ್ಷೀರವನ್ನು, ಹಸುವಿನ ಹಾಲು ಅಂದರೆ, ಹಸುವಿನ ಹಾಲು ಅಂದರೆ ಈಗ ಪ್ರತ್ಯೇಕವಾಗಿ ಹಸುವಿನ ಹಾಲು ಸಿಕ್ಕೋದಿಲ್ಲ, ಹಾಲು ಪಾಕೆಟಲ್ಲಿ ಎಲ್ಲ ಹಾಲು ಮಿಕ್ಸ್ ಆಗಿ ಬರುತ್ತೆ. ಇರಲಿ, ಒಂದು ಲೋಟ ಹಾಲನ್ನು ನಿಮ್ಮ ಕೈಯಿಂದ ಮತ್ತೊಬ್ಬರಿಗೆ ಕೊಟ್ಟಿದ್ದೇ ಆದರೂ ಸಹಿತ ಒಂದಿಷ್ಟು ಶಾಂತಿ ನೆಮ್ಮದಿಯನ್ನು ಮೇಷರಾಶಿಯವರು ಸಿದ್ಧಿಪಡಿಸ್ಕೊಳ್ತೀನಿ. ಒಳ್ಳೆಯದಾಗಲಿ. ಇನ್ನು ವೃಷಭರಾಶಿ. ವೃಷಭರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಗುರು ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ವೃಷಭರಾಶಿಯವರು ಆರ್ಥಿಕ ಸಂಕಷ್ಟಗಳಿಂದ ಮುಕ್ತರಾಗಿ ಶಾಂತಿ ನೆಮ್ಮದಿಯನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಕಾಲ ಇವತ್ತು. ಎಂತಹ ಅಸಾಧ್ಯವಾದ್ದಾದರೂ ಸಾಧನೆ ಮಾಡಿಕೊಳ್ಳುವಂತಹ ಕಾಲ ಇವತ್ತು. ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮಾನವನ್ನು ದೂರ ಮಾಡಿಕೊಳ್ಳತಕ್ಕಂಥ ಕಾಲ. ವೃಷಭರಾಶಿಯಲ್ಲಿರ್ತಕ್ಕಂಥವ್ರು ಮಧ್ಯಾಹ್ನ 12ರಿಂದ 4ರವರೆಗೂ ವಿಶೇಷವಾಗಿರ್ತಕ್ಕಂಥ ಕಾಲ. ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ತೀರ್ಮಾನ, ನಿಲುವು, ಯಾವುದೇ ಕೆಲಸ ಕಾರ್ಯಗಳ ಬಗ್ಗೆ ಚಿಂತನೆ ಮಾಡಿದ್ರೂ ಲಾಭವನ್ನೇ ಕಾಣ್ತೀರಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದರೆ ಒಂದಿಷ್ಟು ಹಳದಿ ವಸ್ತ್ರ, ಕಡಲೆಕಾಳು, ಹಳದಿ ಕಲರ್ ಪುಷ್ಪ, ಹಳದಿ ಕಲರ್ ಕುಂಕುಮ ಅಂದರೆ ಗಂಧ, ಇಂತಹದ್ದನ್ನು ಮನೆದೇವರಿಗೂ ಮತ್ತು ಗುರುಗಳಿಗೂ ಪ್ರಾರ್ಥನೆ ಮಾಡಿ ಗುರುಗಳ ಆಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಗುರುವಿನ ಅನುಗ್ರಹವನ್ನು ಪಡೀತಕ್ಕಂಥದ್ದು, ಮತ್ತೊಬ್ಬರ ಮಾರ್ಗದರ್ಶಕರಂತೆಯೇ ಮಾರ್ಗದರ್ಶಕರ ಸಹಾಯ ತೆಗೆದುಕೊಂಡು ಅವರ ಮಾತಿನಂತೆ ನಡ್ಕೊಳ್ತಕ್ಕಂಥದ್ದು ಬಹಳ ವಿಶೇಷ. ಇವತ್ತು ನೀವು ಎಷ್ಟು ತಲೆಬಗ್ಸಿ ಅಂದರೆ ಯಾವ ರೀತಿ, ಯಾವ ಪ್ರಕಾರ ಹಿರಿಯರ ಮಾತಿಗೆ ಅಥವಾ ಮಾರ್ಗದರ್ಶಕರ ಮಾತಿಗೆ ತಲೆಬಗ್ಸಿ ನೀವು ನಡೆದು ನಡೀತಿರೋ,
ಖಂಡಿತ ಅಷ್ಟೇ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ ವೃಷಭ ರಾಶಿಯವರು. ಇನ್ನು ಮಿಥುನ ರಾಶಿ, ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿ ಫಲದಲ್ಲಿ ಮಿಥುನ ರಾಶಿಯವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಹಾಗೂ ಶನಿಯಿಂದ ಆಗಿರ್ತಕ್ಕಂಥ ಒಂದಿಷ್ಟು ಅಸಮಾಧಾನ, ಮೊನ್ನೆಯಷ್ಟೇ ಗ್ರಹಣ ಆದಂತಹ ಕಾಲ, ಗ್ರಹಣದಿಂದ ಇತ್ತೀಚಿನ ದಿನಗಳಲ್ಲಿ ನಡೀತಿರ್ತಕ್ಕಂಥ ಬೆಳವಣಿಗೆ, ಒಂದಷ್ಟು ಅಸಮಾಧಾನ ಇರ್ಬೋದು, ತೊಂದರೆ ಇರ್ಬೋದು, ಮನಸ್ಸಿಗೆ ನೆಮ್ಮದಿ ಇಲ್ದಿರತಕ್ಕಂಥದ್ದು ಇರ್ಬೋದು, ಆದರೂ ಕ್ಷಣ ಕ್ಷಣದಲ್ಲೂ ಸಹಿತ ಬದಲಾವಣೆಗಳಂತಕ್ಕಂಥದ್ದನ್ನು ಕಾಣ್ತಾ ಇದ್ದೀರಿ. ನೀವು ಲಾಭ ನಷ್ಟಗಳ ಮಧ್ಯದಲ್ಲಿರ್ತಕ್ಕಂತಹ ಪರಿಸ್ಥಿತಿ ಇದಾದ್ದರಿಂದ ಈ ಸಮಯ ಬಹಳ ಎಚ್ಚರಿಕೆಯಿಂದಲೇ ಇರಬೇಕಾಗತ್ತೆ. ಇವತ್ತು ಸಾಧ್ಯವಾದಷ್ಟು ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು 12:10 ಮಾತ್ರ ಒಂದಿಷ್ಟು ಚಂಚಲತೆ, ಒಂದಿಷ್ಟು ಮನಸ್ಸಿಗೆ ಸಮಾಧಾನ, 12:10 ಆದ ನಂತರ ಮತ್ತಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತೆ, ವಿಶೇಷವಾಗಿರ್ತಕ್ಕಂಥದ್ದನ್ನು ಮನಸ್ಸಲ್ಲಿ ತಂದುಕೊಂಡು ಮತ್ತಷ್ಟು ಲಾಭದಾಯಕವಾಗಿರ್ತಕ್ಕಂಥ ಸನ್ನಿವೇಶಗಳನ್ನು ಗುರುತಿಸ್ತೀರಿ, ಹೆಚ್ಚು ಲಾಭವನ್ನು ಕಾಣ್ತೀರಿ. ಆರೋಗ್ಯದ ಬಗ್ಗೆ ಒಂದಷ್ಟು ಚಿಂತನೆ ಬೇಕು, ಹಾಗೆ ವಾಸ್ತುಗೃಹದಲ್ಲಿ ಉಂಟಾಗುವಂಥ ಸಣ್ಣ ಪುಟ್ಟ ಸಮಸ್ಯೆಗಳ ಬಗ್ಗೆ ಸ್ಪಂದಿಸಬೇಕು. ಯಾವುದೇ ಕಷ್ಟಕಾರ್ಪಣೆಗಳಾಗಲಿ ಆಗಿಂದಾಗಲೇ ಅದಕ್ಕೆ ಬಗೆಹರಿಸಿಕೊಂಡು ಒಂದು ಪರಿಹಾರವನ್ನು ಕಂಡುಕೊಳ್ಳುವಂಥ ರೀತಿ ನಿಮ್ಮ ಮನಸ್ಸಿರಬೇಕು. ಯಾವುದೇ ಒಂದು ವಿಚಾರವನ್ನಾದರೂ ಸಹಿತ ಗಾಢವಾಗಿ ಆಲೋಚನೆ ಮಾಡಿ ಇಲ್ಲದ ಮನಸ್ಸಿಗೆ ನೋವು ಮಾಡಿಕೊಳ್ಳೋದಕ್ಕಿಂತ ಆಯಾ ಕ್ಷಣದಲ್ಲೇ ಅದನ್ನೆಲ್ಲವನ್ನು ಸಹಿತ ನೀರಿನಲ್ಲಿ ತೇಲಿಬಿಡ್ತಕ್ಕಂಥದ್ದು ಬಹಳ ಉತ್ತಮ. ಇವತ್ತು ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದರೆ ಕಪ್ಪು ಬಣ್ಣದ ಶ್ವಾನಕ್ಕೆ ಏನಾದರೂ ಒಂದಿಷ್ಟು ಪದಾರ್ಥಗಳನ್ನು ಹಾಕಿ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ, ಹಾಗೆ ಶುಭ ಸಂಧ್ಯಾಕಾಲ, ಸಂಧ್ಯಾಕಾಲ ಸೂರ್ಯಾಸ್ತಮ, ಚಂದ್ರ ಉದಯಿಸ್ತಕ್ಕಂಥ ಕಾಲ, ಈ ಸಮಯದಲ್ಲಿ ಚಂದ್ರನಿಗೆ ಒಂದು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಚಂದ್ರನಿಗೆ ಒಂದು ನಮಸ್ಕಾರ ಮಾಡಿ ಇವತ್ತಿನ ಕಾಯಕದಲ್ಲಿ ಒಂದಷ್ಟು ಯಶಸ್ಸು ಕೊಡಪ್ಪ ಅಂಥೇಳಿ ದೇವರನ್ನ ಪ್ರಾರ್ಥನೆ ಮಾಡಿ. ಅಥವಾ ಒಂದು ದೇವಿಯ ಆಸ್ಥಾನದಲ್ಲಿ, ಯಾವುದಾದ್ರು ಒಂದು ದೇವಿಯ ಆಸ್ಥಾನಕ್ಕೆ ಹೋಗಿ ಅಲ್ಲಿ ತಾಯಿನ ಪ್ರಾರ್ಥನೆ ಮಾಡಿ ದೇವಿನ ದರ್ಶನ ಮಾಡ್ತಕ್ಕಂಥದ್ದು, ಅಥವಾ ಮನಸ್ಸಲ್ಲೇ ದೇವಿನ ಆರಾಧನೆ ಮಾಡ್ತಕ್ಕಂಥ ಒಂದು ಸನ್ನಿವೇಶಗಳನ್ನು ತಂದುಕೊಂಡ್ರೆ ಒಂದಿಷ್ಟು ಲಾಭವನ್ನು ಕಾಣ್ತೀರಿ ಮಿಥುನ ರಾಶಿಯವರು. ಇನ್ನು ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿ ನಕ್ಷತ್ರಚಾರ ಪ್ರಕಾರ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ, ಮನಸ್ಸು ನೆಮ್ಮದಿಲ್ದಿರತಕ್ಕಂಥದ್ದು, ಚಂಚಲತೆಯಿಂದ ಉಂಟಾಗುವಂಥದ್ದು, ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ಹಣದ ಮುಗ್ಗಟ್ಟಾಗುವಂಥದ್ದು, ಹಾಗೆ ಯಾರು ನನ್ನವರು ಅಂತ ನಂಬಿದ್ದಿರೋ ಅಂಥವರಿಂದಲೇ ಒಂದಿಷ್ಟು ಅಸಮಾಧಾನ, ಸನ್ನಿವೇಶ, ತೊಂದರೆಗಳನ್ನು ಅನುಭವಿಸುವಂಥ ಪರಿಸ್ಥಿತಿ ಎದುರಾಗುವಂಥದ್ದು. ಇವತ್ತು ಯಾವ ಕೆಲಸಗಳನ್ನು ನೀವು ಯಾವುದ್ರ ಬಗ್ಗೆ ಚಿಂತನೆ ಮಾಡ್ತಿರ್ತೀರೋ ಆಯಾ ಕೆಲಸಗಳಲ್ಲಿ ಒಂದಷ್ಟು ಅಡ್ಡಿ ಆತಂಕಗಳೇ ಸಾಕಷ್ಟು ಇದೆ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಮಾತ್ರ ಇವತ್ತು ಆರೋಗ್ಯದ ಬಗ್ಗೆ ಆಗಲಿ, ವ್ಯವಹಾರಗಳ ಬಗ್ಗೆ ಆಗಲಿ, ಮಾತಾಡ್ತಕ್ಕಂಥದ್ದಾಗಲಿ ಸಾಧ್ಯವಾದಷ್ಟು ಮೌನದಿಂದಿದ್ದರೆ ಹೆಚ್ಚು ಲಾಭವನ್ನು ಕಾಣ್ತೀರಿ. ಮಾತಾಡಿ ಘರ್ಷಣೆಗೊಳಗಾಗ್ತೀರಿ, ಇಲ್ಲದ ಸಮಸ್ಯೆನ ತಂದುಕೊಳ್ತೀರಿ. ಇವತ್ತು ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ಯಾರೊಬ್ಬ ವ್ಯಕ್ತಿಯಾದರೂ ಸಣ್ಣ ಪುಟ್ಟ ಸಮಸ್ಯೆ ಬಂದಾಗಲೂ ಸಹಿತ ಎಚ್ಚರಿಕೆಯಿಂದ ನಡ್ಕೊಳ್ತಕ್ಕಂಥದ್ದೇ ಬಹಳ ಉತ್ತಮ. ತಲೆಬೀಸಿ ನಡೆದರೆ ಇಲ್ಲಷ್ಟು ಸಮಸ್ಯೆಗಳನ್ನು ಜಾಸ್ತಿ ಮಾಡ್ಕೊಳ್ತೀರಿ. ಅತಿಯಾದಂಥ ವೇಗ ಬೇಡ, ಚಲಿಸುವಾಗ ಅಥವಾ ಓಡಾಡುವಾಗ ಉಂಟಾಗುವಂಥ ತೊಂದರೆ ತಾಪತ್ರಯಗಳ ಬಗ್ಗೆ ಒಂದಷ್ಟು ಕಾಳಜಿ ಇರಲಿ. ಸಾಧ್ಯವಾದಷ್ಟು ಹಿರಿಯರ ಮಾರ್ಗದರ್ಶನದಂತೆ ನಡೀತಕ್ಕಂಥದ್ದು ಭಾಳಷ್ಟು ಒಳಿತು. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಜಿ, ಈಗ ಸಿಂಹರಾಶಿಯಿಂದ ತಿಳಿಸ್ಕೊಡ್ಬೇಕು. ಖಂಡಿತ. ಇನ್ನು ಸಿಂಹರಾಶಿ, ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು, ಸಿಂಹರಾಶಿ ಸಿಂಹಲಗ್ನ, ಈ ದಿನ ಗುರುವಾರ, ಗುರುರಾಯರ ಅನುಗ್ರಹವನ್ನು ಪಡೆದು ಗುರುಗಳ ಆಶೀರ್ವಾದ ಪಡೆಯತಕ್ಕಂಥದ್ದು ಬಹಳ ವಿಶೇಷ. ಹಾಗೆ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮ ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಿ. ಸಾಧ್ಯವಾದಷ್ಟು ಇವತ್ತಿನ ದಿವಸ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು 1:45 ಯಾವುದೇ ಒಂದು ಕೆಲಸ ಕಾರ್ಯ ಮಾಡಬೇಕಾದರೂ ಒಂದಿಷ್ಟು ಆಲೋಚನೆ ಬೇಕಾಗಿದೆ. ಈ ಸಮಯದಲ್ಲಿ ತಾವು ತೆಗೆದುಕೊಳ್ಳುವಂತಹ ನಿಲುವು ತೀರ್ಮಾನದಲ್ಲಿ ಸಾಕಷ್ಟು ತೊಂದರೆ ತಾಪತ್ರಗಳಿದೆ. ಮನಸ್ಸು ನೆಮ್ಮದಿ ಇರೋದಿಲ್ಲ, ಚಂಚಲತೆ ಇದೆ, ಭಯದ ವಾತಾವರಣ ಎದುರಾಗ್ತಾ ಇರುತ್ತೆ. ಪ್ರತಿ ಕಾಲಕಾಲವೂ ಸಹಿತ ನೀವೆಷ್ಟೇ ಧೈರ್ಯವಂತರಾದರೂ ಯಾವುದೋ ಒಂದು ಸಣ್ಣ ಪುಟ್ಟ ತಪ್ಪುಗಳು ನಿಮ್ಮನ್ನು ಅಂಜೋವಂಥರ ಅಥವಾ ಒಂದು ಭಯದ ಒಂದು ಸನ್ನಿವೇಶಗಳನ್ನು ಎದುರು ಮಾಡಿಬಿಡುತ್ತೆ. ಇವತ್ತು ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು 1:00 ಇರತಕ್ಕಂಥ ಈ ಒಂದು ಸಮಸ್ಯೆನ ದಾಟಿ ತದನಂತರ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬೆಳಕನ್ನು ಕಾಣಬಹುದು. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರು, ಅದರಲ್ಲೂ ಹೆಣ್ಣು ಮಕ್ಕಳು, ಇವತ್ತಿನ ದಿವಸ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಸಾಧ್ಯವಾದಷ್ಟು 4:00 ನಿಮ್ಮ ಆಲೋಚನೆಗಳನ್ನು ಮಾಡಿ. ಇವತ್ತು 4:00 ನಿಮ್ಮ ಕೆಲಸ ಕಾರ್ಯದ ಕಡೆ ಒಂದಷ್ಟು ಚಿಂತನೆ ಮಾಡಿದರೆ ಸಾಕಷ್ಟು ಯಶಸ್ಸಿದೆ. ಹಾಗೆ ಆಫೀಸಿಗೆ ಸಂಬಂಧಪಟ್ಟದ್ದು, ಕಚೇರಿಗಳಿಗೆ ಸಂಬಂಧಪಟ್ಟದ್ದು, ಕೆಲಸ ಕಾರ್ಯಗಳು ಅಥವಾ ಕೋರ್ಟು ಮತ್ತು ಆಫೀಸಿಗೆ ಸಂಬಂಧಪಟ್ಟದ್ದು, ಹಣಕಾಸಿನ ವಿಚಾರ, ಬ್ಯಾಂಕು ಮತ್ತು ಯಾವುದೇ ಲೇವಾದೇವಿ ಮಾಡಬೇಕಾದರೂ 4:00 ನಿಮ್ಮ ಆಲೋಚನೆ ಬಹಳ ಒಳ್ಳೆಯದು. ಆದರೆ 4:00 ಬ್ಯಾಂಕ್ ಕೆಲಸಗಳಾಗೋದಿಲ್ವಲ್ಲ, ಆಫೀಸ್ಗಳಲ್ಲಿ ಕೆಲಸ ಆಗಲ್ವಲ್ಲ ಅಂತಕ್ಕಂಥ ಮನಸ್ಥಿತಿ ನಿಮಗಿರ್ಬೋದು. ಅದಾಗದ ನಡೆದು ತನಗಾಗಿ ಆಗುವಂತಹದ್ದಿದ್ದರೆ ಖಂಡಿತ ನಡೀಲಿ. ಆದರೂ ನೀವು ಅದರಿಂದ ಲಾಭ ನಷ್ಟಗಳ ಬಗ್ಗೆ ಒಂದಷ್ಟು ಚಿಂತನೆ ಮಾಡೋದಾದರೆ ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳೋ ತೀರ್ಮಾನ ಅಷ್ಟು ಸರಿಸಮಾನವಾದ್ದಲ್ಲ. ಇಂತಹ ಸಮಸ್ಯೆಗಳಿರೋದ್ರಿಂದ ಈ ಒಂದು ದೋಷಗಳಿಂದಲೂ ಸಹಿತ ಮುಕ್ತರಾಗಿ ಕೆಲಸ ಕಾರ್ಯಗಳನ್ನು ಮಾಡಲೇಬೇಕಾದಂಥ ಪ್ರಸಂಗ ಇದ್ದರೆ ಒಂದು ಕೆಲಸ ಮಾಡಬಹುದು. ಒಂದು ಚಿಟಿಕೆಯಷ್ಟು ಉದ್ದಿನ ಬೇಳೆ, ಒಂದು ಚಿಟಿಕೆಯಷ್ಟು ಹೆಸರುಕಾಳು, ಹೆಸರು ಮತ್ತು ಉದ್ದು ಎರಡನ್ನೂ ಸಹಿತ ಏಕಕಾಲದಲ್ಲಿ ತೆಗೆದುಕೊಂಡು ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ
ಒಂದಷ್ಟು ದೋಷಮುಕ್ತರಾಗ್ತೀರಿ, ಶಾಂತಿ ನೆಮ್ಮದಿ ನಿಮಗಾಗುತ್ತೆ. ಹಾಗೆ ಮನೆಯಿಂದ ಆಚೆ ಹೊರಡುವಾಗ ಅರಿಶಿನದಿಂದ ಕಲಸಿರ್ತಕ್ಕಂಥ ಗಂಧ ಅಥವಾ ಶ್ರೀಗಂಧದ ಚಕ್ಕೆಯಿಂದ ತೆಗೆದಿರತಕ್ಕಂಥ ಗಂಧ ಅದನ್ನು ನಿಮ್ಮ ಮನೆದೇವರ ಪಾದಕ್ಕೆ ಇಟ್ಟು ಉಳಿದಿರ್ತಕ್ಕಂಥ ಗಂಧವನ್ನು ಹಣೆಗೆ ಹಚ್ಚಿಕೊಂಡು ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ಟರು ಒಂದಿಷ್ಟು ಶಾಂತಿ ನೆಮ್ಮದಿಯುತವಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ಸಿದ್ಧಪಡಿಸಿಕೊಳ್ಳಬಹುದು ಸಿಂಹರಾಶಿಯವರು. ಇನ್ನು ಕನ್ಯಾರಾಶಿ. ಕನ್ಯಾರಾಶಿಯಲ್ಲಿರ್ತಕ್ಕಂಥ ಅವರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತು ಒಂದಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ನೀವು ಯಾವುದೇ ಕೆಲಸ ಕಾರ್ಯಗಳ ಬಗ್ಗೆ ಚಿಂತನೆ ಮಾಡದಿದ್ದರೂ ಯಾವ್ಯಾವ ಕಾಲಕ್ಕೆ ಏನು ನಡೀಬೇಕೋ ಅದು ನಡೆದೇ ನಡೆಯುತ್ತೆ. ಇವತ್ತಂತೂ ಲಾಭದಾಯಕವಾಗಿರ್ತಕ್ಕಂಥ ದಿನ. ಕನ್ಯಾರಾಶಿಯವರು ತಾವೇನು ಅಂದುಕೊಂಡಿದ್ದರೂ ಅದನ್ನು ಸಾಧನೆ ಮಾಡ್ಕೊಳ್ತೀರಿ. ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮಾನವನ್ನು ದೂರ ಮಾಡಿಕೊಂಡು ಶಾಂತಿ ನೆಮ್ಮದಿಯನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ದಿನ. ಕನ್ಯಾರಾಶಿಯವರಿಗೆ ಬಹುಶಃ ಇಂತಹ ಒಂದು ಸುವರ್ಣಾವಕಾಶ, ಇಂತಹ ಒಂದು ಒಳ್ಳೆಯ ದಿನ ತುಂಬ ದಿನಗಳ ನಂತರ ಇದನ್ನು ತಾವು ನೋಡ್ತಾ ಇದ್ದೀರಿ. ಇವತ್ತು ನಿಮಗೆ ಅದೃಷ್ಟದ ದಿನ ಅಂದರೂ ಇದು ತಪ್ಪಾಗಲಾರದು. ನೀವು ಮಾಡಬೇಕಾಗಿರ್ತಕ್ಕಂತಹ ಕೆಲಸ ಇವತ್ತಿನ ದಿವಸ ಶಕ್ತಿ ದೇವರನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಹನುಮನ ಆರಾಧನೆ ಮಾಡ್ತಕ್ಕಂಥದ್ದು. ಮನೋಜವಂ ಮಾರ್ದದಲ್ಲೇ ವೇಗಂ ಚದೇಂದ್ರಿಯಂ ಬದ್ಧಂ ತಾಮ್ರಿಷ್ಠಂ ವಾತಾತ್ಮಜಂ ವಾನರದು ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ. ಹೀಗೆ ಹನುಮನ ಆರಾಧನೆ ಮಾಡೋದ್ರಿಂದ ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರು ನಿಜಕ್ಕೂ ಅದೃಷ್ಟವನ್ನು ಸಿದ್ಧಪಡಿಸ್ಕೊಳ್ತೀರಿ. ಹಾಗೆ ಸಾಧ್ಯವಾದರೆ ಗುರುಗಳ ಆಸ್ಥಾನಕ್ಕೆ ಹೋಗಿ ಗುರುಗಳ ಅನುಗ್ರಹವನ್ನು ಪಡೀತಕ್ಕಂಥದ್ದು ಬಹಳ ಉತ್ತಮ. ಒಂದಿಷ್ಟು ಕಡಲೆಕಾಳನ್ನು ನೀರಲ್ಲಿ ನೆನೆಸಿ, ಈಗಲೇ ಮಾಡುವಂಥದ್ದು, ನೀರಲ್ಲಿ ಕಡಲೆಕಾಳನ್ನು ಹಾಕಿ ಕನ್ಯಾರಾಶಿಯವರು ಸಂಜೆವರೆಗೂ ಬಿಡಿ. ಸಂಜೆ ನೆಂದಾದ ನಂತರ ಆ ಕಡಲೆಕಾಳನ್ನು ನೀರಿನಿಂದ ಬೇರ್ಪಡಿಸಿ ಅದಕ್ಕೊಂಚೂರು ತುಪ್ಪ ಬೆಲ್ಲವನ್ನು ಹಾಕಿ ಶುಭ ಸಂಜಾಕಾಲ ಸೂರ್ಯಾಸ್ತಮ ಚಂದ್ರ ಉದಯಿಸ್ತಕ್ಕಂಥ ಕಾಲ ಆಗ ಗುರುಗಳಿಗೆ ಆ ಒಂದು ಕಡಲೆಕಾಳನ್ನು ನೈವೇದ್ಯ ಮಾಡಿ ಅದನ್ನು ಸಣ್ಣ ಪುಟ್ಟ ಮಕ್ಕಳಿಗೆ ನೀವು ಹಂಚಿದ್ದೇ ಆದರೆ ಇವತ್ತು ನಿಮ್ಮ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳಲ್ಲಿ ಮತ್ತಷ್ಟು ಪ್ರಗತಿಯನ್ನು ಕಾಣ್ತೀರಿ, ಹೆಚ್ಚು ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ತುಲಾರಾಶಿ. ತುಲಾರಾಶಿಯಲ್ಲಿರ್ತಕ್ಕಂಥ ಅವರು ರಾಶಿ ನಕ್ಷತ್ರಚಾರ ಪ್ರಕಾರ ಮನಸ್ಸಲ್ಲಿ ಬಹಳಷ್ಟು ಚಂಚಲತೆ ಇದೆ. ತುಲಾರಾಶಿಯಲ್ಲಿರ್ತಕ್ಕಂಥವರು ನಿಮ್ಮ ಆಸೆ ಆಕಾಂಕ್ಷೆಗಳೇ ಬೇರೆ, ನಿಮ್ಮ ರೀತಿ ನೀತಿಗಳೇ ಬೇರೆ. ನಿಮ್ಮೊಳಗಿರ್ತಕ್ಕಂಥ ಮನಸ್ಥಿತಿ, ನಿಮ್ಮೊಳಗಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಳಿಕ್ಕಾಗಿ ಭಾಳ ಹಂಬಲಿಸ್ತೀರಿ, ಹರಿತಪಿಸ್ತೀರಿ. ಆದರೆ ಪರಿಸ್ಥಿತಿ, ನಿಮ್ಮ ಪರಿಸರದಲ್ಲಿರ್ತಕ್ಕಂಥವರು, ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ನಿಮ್ಮ ಸಹಪಾಠಿಗಳು ಅಥವಾ ನಿಮ್ಮ ವಾಸ್ತುಗೃಹದಲ್ಲಿರ್ತಕ್ಕಂಥವರಿಂದ ಸಣ್ಣ ಪುಟ್ಟ ವಿಚಾರಗಳನ್ನು ಮನಸ್ಸನ್ನು ತಗೊಂಡು ಮನಸ್ಸನ್ನು ಅಷ್ಟೇ ಬೇಗ ನೊಂದುಕೊಂಡ್ಬಿಡ್ತೀರಿ. ನೀವು ಯಾವಾಗ ನಗ್ತಿರೋ, ಯಾವಾಗ ಅಳತಿರೋ ಅಥವಾ ಯಾವ ಕ್ಷಣಕ್ಕೆ ಯಾವ ತೀರ್ಮಾನ ತೆಗೆದುಕೊಳ್ತಿರೋ, ಒಂದು ಸಹಿತ ಒಂದು ಕ್ಷಣದಿಂದ ಮತ್ತೊಂದು ಕ್ಷಣ ಬದಲಾವಣೆಯೊಳಗಾಗಿ ಮನಸ್ತಾಪಗಳನ್ನು ತಂದುಕೊಂಡ್ಬಿಡ್ತೀರಿ. ಸಾಧ್ಯವಾದಷ್ಟು ಇವತ್ತು ಒಂದಿಷ್ಟು ಎಚ್ಚರಿಕೆಯಿಂದ ಇರತಕ್ಕಂಥದ್ದೇ ಬಹಳ ಉತ್ತಮ. ಹಿಂದೆ ಯಾವತ್ತೂ ಮಾಡದಿರತಕ್ಕಂಥ ತಪ್ಪುಗಳನ್ನು ಸಹಿತ ಇವತ್ತು ಒಂದು ಕ್ಷಣ ತಪ್ಪು ಮಾಡಬಹುದು ಅಥವಾ ಇವತ್ತು ಒಂದಷ್ಟು ಕ್ಷಣ ನಿಮ್ಮ ಕಣ್ಣೀರು ಹಾಕುವಂಥ ಪ್ರಸಂಗ ಎದುರಾಗ್ಬೋದು. ಮನಸ್ಸಲ್ಲಿ ಮನೆಯಲ್ಲೂ ಸಹಿತ ಒಂದಷ್ಟು ನೆಮ್ಮದಿ ಇಲ್ದಿರತಕ್ಕಂಥ ಪರಿಸ್ಥಿತಿ ಸಹಿತ ಎದುರಾಗ್ಬೋದು. ಆದರೆ ಇವತ್ತು ನೀವು ತೆಗೆದುಕೊಳ್ಳುವಂತಹ ನಿಲುವು ತೀರ್ಮಾನದಿಂದ ಸಾಧ್ಯವಾದಷ್ಟು ಒಂದಿಷ್ಟು ವ್ಯತ್ಯಾಸಗಳಿದೆಯೇ ವಿನಃ ಲಾಭ ಕಾಣತಕ್ಕಂಥದ್ದಿಲ್ಲ. ಆದರೆ ಹಣಕಾಸಿನ ವಿಚಾರದಲ್ಲಿ ಮಾತ್ರ ಬಹಳ ಹುಷಾರಾಗಿರಬೇಕು. ಎಷ್ಟೇ ಜೋಪಾನವಾಗಿದ್ದು, ಎಷ್ಟೇ ಕೂಡಿಟ್ಟಿರ್ತಕ್ಕಂಥದ್ದು ಅಥವಾ ಕೂಡಿಟ್ಟಿರ್ತಕ್ಕಂಥ ಹಣವನ್ನು ಅಥವಾ ಯಾರಿಗಾದರೂ ಯಾವುದಾದ್ರು ವಸ್ತುಗಳನ್ನು ಕೊಟ್ಟು ಪುನಃ ಅವರಿಂದ ಇದು ವಶಪಡಿಸ್ತಕ್ಕಂಥದ್ದು, ಅವರಿಂದ ವಾಪಸ್ ಪಡಿತಕ್ಕಂಥದ್ದು ಸಹಿತ ಬಹಳ ಕಷ್ಟ ಇದೆ ಇವತ್ತು. ಇವತ್ತು ನೀವು ತೆಗೆದುಕೊಳ್ಳುವಂತಹ ನಿಲುವು ತೀರ್ಮಾನ ಬಹಳ ಎಚ್ಚರಿಕೆಯಿಂದಿರಬೇಕು. ಸಾಧ್ಯವಾದರೆ ಒಂದು ಚಿಟಿಕೆಯಷ್ಟು ಉದ್ದಿನ ಬೆಳೆ, ಒಂದು ಚಿಟಿಕೆಯಷ್ಟು ಕಡಲೆ ಬೆಳೆ. ಉದ್ದು ಅಂದರೆ ರಾಹು, ಕಡಲೆ ಅಂದರೆ ಗುರು. ಈ ಎರಡೂ ಧಾನ್ಯಗಳನ್ನು ಸಹಿತ ಏಕಕಾಲದಲ್ಲಿ ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಒಂದಷ್ಟು ಶಾಂತಿ ನೆಮ್ಮದಿ ನಿಮಗಾಗುತ್ತೆ. ಹಾಗೆ ಮೊಣಕಾಲು, ಸೊಂಟದ ಭಾಗ ಅಥವಾ ಕಾಲಿನ ಹೆಬ್ಬೆರಳು ಅಥವಾ ಭುಜಗಳು, ಇದು ಸ್ವಲ್ಪ ನೋವು ಬರ್ತಕ್ಕಂಥ ಸಾಂದ್ರತೆ ಇರುತ್ತೆ. ಆಗಿಂದಾಗಲೇ ವೈದ್ಯರ ಸಲಹೆ ತೆಗೆದುಕೊಳ್ಳಿ, ಈ ಆರೋಗ್ಯವನ್ನು ಸರಿಪಡಿಸ್ಕೊಳ್ಳಿ, ಒಳ್ಳೆಯದಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರ ಮನಸ್ಸು ಚಂಚಲತೆ ಇದೆ. ಒಂದಷ್ಟು ಭಯದಿಂದ ಮುಕ್ತರಾಗಿರ್ತೀರಿ, ಶಾಂತಿ ನೆಮ್ಮದಿಯನ್ನು ನಿಮ್ಮದಾಗಿಸ್ಕೊಳ್ತೀರಿ, ದೂರಭಾರ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡ್ತಿರ್ತೀರಿ. ಇವತ್ತು ತಾವು ಅಂದುಕೊಂಡಂಥ ಕೆಲಸ ಕಾರ್ಯಗಳಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೂ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಏನೇ ಕೆಲಸ ಮಾಡೋದಕ್ಕೆ ಹೊರಟರೂ ಕೆಲಸ ಪರಿಪೂರ್ತಿಯಾಗುತ್ತೆ ಅಥವಾ ಹೀಗೇ ಆಗುತ್ತೆ ಅಂತ ಹೇಳಿಕ್ ಬರೋದಿಲ್ಲ. ಒಂದಿಷ್ಟು ಅಸಮಾಧಾನವೇ ಸಾಕಷ್ಟು ಇದೆ. ಹಾಗೆ ಪ್ರತಿ ಕಾಲಕಾಲದಲ್ಲೂ ಸಹಿತ ಮೋಸಕ್ಕೊಳಗಾಗುವಂಥದ್ದು, ಮೋಸ ಆಗುವಂಥ ಪರಿಸ್ಥಿತಿಗಳೇ ಸಾಕಷ್ಟು ಆಗುತ್ತೆ. ಭಾಳ ಎಚ್ಚರಿಕೆಯೇ ಬೇಕಾಗುತ್ತೆ. ಇವತ್ತು ನೀವು ತೆಗೆದುಕೊಳ್ಳುವ ನಿಲುವು ತೀರ್ಮಾನದಿಂದ ಲಾಭ ಕಾಣ್ಬೋದು ಅಂತ ನಿಮ್ಮ ಮನಸ್ಸಲ್ಲಿ ಅಂದ್ಕೊಂಡ್ರೆ ಅದರಿಂದ ನಷ್ಟವನ್ನೇ ನೋಡ್ತೀರಿ. ಸಮಸ್ಯೆ ಸಾಕಷ್ಟು ಇದೆ, ಭಾಳ ಎಚ್ಚರಿಕೆ ಬೇಕು. ಇವತ್ತು ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮ ಮನೆದೇವರನ್ನು ಪ್ರಾರ್ಥನೆ ಮಾಡಿ ಸಾಧ್ಯವಾದರೆ ಗುರುಗಳ ಆಸ್ಥಾನಕ್ಕೆ ಹೋಗಿ ಬನ್ನಿ. ನಿಮ್ಮ ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಹಿರಿಯರ ಮಾರ್ಗದರ್ಶನದಂತೆ ನಡೀತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ಇವತ್ತು ನೀವು ಧರಿಸುವಂತಹ ವಸ್ತ್ರ ಒಂದಿಷ್ಟು ಹಳದಿ ಕಲರ್ ವಸ್ತ್ರವನ್ನು ಧರಿಸುವಂಥದ್ದು ಬಹಳ ಉತ್ತಮ. ನಿಮ್ಮಲ್ಲಿರ್ತಕ್ಕಂತಹ ಹಳದಿ ಕಲರ್ ವಸ್ತ್ರ ಯಾವುದೇ ಇದ್ದರೂ, ಸ್ತ್ರೀಯರಾಗಲಿ ಪುರುಷರಾಗಲಿ ಅಥವಾ ಒಂದು ಕರ್ಚೀಫ್ ಆದರೂ ಸಹಿತ ಹಳದಿ ಕಲರ್ದು ಒಂದು ಕರ್ಚೀಫನ್ನು ನಿಮ್ಮ ಬಳಿ ಇಟ್ಕೊಳ್ಳೋದ್ರಿಂದ ಒಂದಷ್ಟು ಶಾಂತಿ ನೆಮ್ಮದಿಯನ್ನು ನಿಮ್ಮದಾಗಿಸ್ಕೊಳ್ತೀರಿ. ಹಾಗೆ ಸಾಧ್ಯವಾದಷ್ಟು ಮಧ್ಯಾಹ್ನ 3:00 ರಿಂದ 6:15 ರವರೆಗೂ
ಬಹಳ ಎಚ್ಚರಿಕೆಯಿಂದಿರಿ. ಈ ಸಮಯದಲ್ಲೇ ವ್ಯಾಜ್ಯ ಕದನಗಳಾಗುವಂಥದ್ದು, ಗಲಾಟೆ ಆಗುವಂಥದ್ದು, ಕಣ್ಣೀರು ಹಾಕುವಂಥದ್ದು, ಇಲ್ಲದ ಸಮಸ್ಯೆಗಳಿಗೆ ಎಡೆ ಮಾಡಿಕೊಡ್ತಕ್ಕಂಥದ್ದು, ದಾರಿ ಮಾಡಿಕೊಡ್ತಕ್ಕಂಥ ಪರಿಸ್ಥಿತಿ ಇದೇ ಸಮಯದಲ್ಲಿದೆ. ಸಾಧ್ಯವಾದಷ್ಟು ಇವತ್ತು ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಹರಿಯುವ ನೀರು, ಸಮುದ್ರ ಅಥವಾ ನದಿ ತೀರಗಳು ಸಾಧ್ಯವಾದಷ್ಟು ಇಂತಹ ಒಂದು ಕಡೆ ಬಹಳ ಹುಷಾರಾಗಿರಬೇಕು. ಮತ್ತು ಈ ಸಮಯದಲ್ಲಿ ಅತಿಯಾದಂಥ ವೇಗವಾಗಿ ಗಾಡಿ ಚಲಿಸತಕ್ಕಂಥದ್ದು ಅಥವಾ ದೂರಭಾರ ಪ್ರಯಾಣದ ಬಗ್ಗೆ ಚಿಂತನೆ ಮಾಡುವಂತಹದ್ದು ಅಷ್ಟು ಸಮಂಜಸವಲ್ಲ. ಯೋಚನೆ ಮಾಡಿ ಸಮಾಧಾನದಿಂದಿರಿ, ಒಳ್ಳೆಯ ಫಲವನ್ನು ಸಿದ್ಧಪಡಿಸಿಕೊಳ್ಳಿ. ಇನ್ನು ಧನುರಾಶಿ, ಧನುರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಕೇತು ಇರತಕ್ಕಂಥ ಆಸ್ಥಾನ ಬಹಳ ವಿಶೇಷವಾಗಿದೆ. ಧನುರಾಶಿಯಲ್ಲಿರ್ತಕ್ಕಂಥವರು ಇವತ್ತು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಲಾಭವನ್ನು ಕಾಣ್ತೀರಿ. ಹೊಸ ಬದುಕನ್ನು, ಹೊಸದಾದಂಥ ಒಂದಷ್ಟು ವಿಧಿವಿಧಾನಗಳನ್ನು ಸಹಿತ ನೋಡುವಂಥ ದಿನ. ಹಾಗೆ ಸಮಸ್ಯೆ ಎಂಬತಕ್ಕಂಥದ್ದು, ಕಷ್ಟ ಕಾರ್ಪಣ್ಯ ಎಂಬತಕ್ಕಂಥದ್ದು ಸಹಿತ ಮಧ್ಯಾಹ್ನ 12ರ ನಂತರ ಒಂದಿಷ್ಟು ಅಸಮಾಧಾನ ಸನ್ನಿವೇಶಗಳಿದೆ. ನಿಮ್ಮ ಆತ್ಮೀಯರು, ನಿಮ್ಮ ಸ್ನೇಹಿತರು, ಬಂಧು ಬಳಗ ಅಥವಾ ನಿಮ್ಮ ವಾಸ್ತುಗೃಹದಲ್ಲಿರ್ತಕ್ಕಂಥವ್ರು ಒಂದಷ್ಟು ನಿಂದನೆ ಮಾತಾಡಿ ನಿಮ್ಮ ಮನಸ್ಸನ್ನು ನೋಯಿಸುವಂಥ ಪರಿಸ್ಥಿತಿ ಎದುರಾಗುತ್ತೆ. ಹಾಗೆ ತಿರುಗಿಸಿ ಮಾತಾಡೋಕ್ಕೂ ಆಗದಿರಾ, ಅಥವಾ ಸರಿಯಾದ ರೀತಿ ಉತ್ತರ ಕೊಡೋಕ್ಕೂ ಆಗದಿರಾ, ಅಥವಾ ಆ ಕ್ಷಣದಲ್ಲಿ ಬರ್ತಕ್ಕಂಥ ಗಂಡಾಂತರದಿಂದ ಹೇಗೆ ಹೊರಬರಬೇಕು ಎಂಬತಕ್ಕಂಥ ವಿಚಾರವೂ ತಿಳಿದಿರಾ, ಬಹಳ ನೋವು ಅನುಭವಿಸ್ತೀರಿ ಇಂತಹ ಪರಿಸ್ಥಿತಿಯಲ್ಲಿ. ಈ ಸಮಯವನ್ನು ನೀವು ಹೊರತು ಬಳಸ್ಕೊಂಡ್ರೆ ಸಾಕಷ್ಟು ಲಾಭವೇ ಇದೆ. ಆದರೂ ಧನುರಾಶಿಯಲ್ಲಿರ್ತಕ್ಕಂಥವ್ರು ಬೆಳಿಗ್ಗೆ ಮತ್ತು ಸಂಜೆ ಇರತಕ್ಕಂತಹ ಲಾಭ ಇದ್ದರೂ ಮಾಧ್ಯಾಹ್ನಿಕ ನಡೆಯುವಂತಹ ಮಧ್ಯಾಹ್ನದಲ್ಲಾಗುವಂಥ ಒಂದಿಷ್ಟು ಅಸಮಾಧಾನಗಳು ಸಮಂಜಸವಾಗಿರ್ತಕ್ಕಂಥದ್ದಲ್ಲ. ಇದಕ್ಕಾಗಿ ನಿಮ್ಮ ಚಿಂತನೆ ಬೇಕು, ಸರಿಯಾದ ರೀತಿ ಆಲೋಚನೆ ಬೇಕು, ಇದಕ್ಕಾಗಿ ನಿಮ್ಮ ಮನೆದೇವರ ಪ್ರಾರ್ಥನೆ ಬೇಕು. ಸಾಧ್ಯವಾದರೆ ಇವತ್ತಿನ ದಿವಸ ವಿಶೇಷವಾಗಿರ್ತಕ್ಕಂಥ ಬನ್ನಿ ವೃಕ್ಷ ಅಥವಾ ಅರ್ಜುನ ವೃಕ್ಷ, ಈ ವೃಕ್ಷಕ್ಕೆ ಒಂದು 11 ನಮಸ್ಕಾರ ಮಾಡಿ. ನಮಸ್ಕಾರ ಮಾಡಿದಾದ ನಂತರ ವಯಸ್ಸಾಗಿರ್ತಕ್ಕಂಥ ಹಿರಿಯರ ಪಾದಮಟ್ಟಿ ನಮಸ್ಕಾರ ಮಾಡೋದರಿಂದ ಧನುರಾಶಿಯಲ್ಲಿರ್ತಕ್ಕಂಥವ್ರು ಒಂದಿಷ್ಟು ಒಳಿತನ್ನು ಕಾಣ್ತೀರಿ, ಒಳ್ಳೆಯದಾಗಲಿ. ಇನ್ನು ಮಕರ ರಾಶಿ, ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಮಕರ ರಾಶಿ, ಮಕರ ಲಗ್ನ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಗುರುವಾರ ಅಂದಾಗ ಗುರುಗಳ ಆಶೀರ್ವಾದ ಬಹಳ ಮುಖ್ಯ. ಗುರುಗಳ ಆಶೀರ್ವಾದ ಮುಖ್ಯ, ಗುರುವಿನ ಮಾರ್ಗದರ್ಶನ ಅತಿ ಮುಖ್ಯ. ಜೊತೆಗೆ ಗುರು ಅಂತಹ ಆ ಒಂದು ದೃಷ್ಟಿಯಲ್ಲಿ ನೀವು ಯಾರನ್ನು ನೋಡಿದ್ರು ಅವರಿಂದ ನಿಮ್ಗೆ ಒಳ್ಳೆಯ ಫಲಗಳನ್ನೇ ಸಿದ್ಧಪಡಿಸ್ಕೊಳ್ತೀರಿ. ಹಾಗೆ ಮಕರ ರಾಶಿಯವರು ಒಂದಿಷ್ಟು ಅನಾರೋಗ್ಯದಲ್ಲಿದ್ದೀರಿ, ಮನಸ್ಸಿಗೆ ನೆಮ್ಮದಿ ಇಲ್ಲ, ಚಂಚಲತೆ ಇದೆ, ಆರೋಗ್ಯ ಆಗಲಿ, ವ್ಯವಹಾರ ಆಗಲಿ, ಆರ್ಥಿಕ ಸಂಕಷ್ಟಗಳಾಗಲಿ ಬಹಳ ಇದೆ. ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಕ್ಕಾಗದಂಥ ಪರಿಸ್ಥಿತಿಯಲ್ಲಿದ್ದೀರಿ. ಸಣ್ಣ ಪುಟ್ಟ ವಿಚಾರಗಳು ಬಹಳ ದೊಡ್ಡ ಆಲೋಚನೆಗಳು ಮಾಡುವಂಥ ಪರಿಸ್ಥಿತಿ ಎದುರಾಗ್ತಾ ಇರತ್ತೆ. ಯಾರನ್ನ ಅನ್ನೋರು ಅಂತ ನಂಬಿದ್ದೀರೋ ಅಂಥವರಿಂದಲೇ ಸಮಸ್ಯೆ ಈಡಾಗುವಂಥ ಪರಿಸ್ಥಿತಿ ಎದುರಾಗ್ತಾ ಇರತ್ತೆ. ಇವತ್ತು ನೀವು ಧರಿಸಿರುವಂತಹ ವಸ್ತ್ರದಿಂದ ಹಿಡಿದು ನೀವು ಮಾಡುವಂತಹ ಕಾಯಕದವರೆಗೂ ಇನ್ನೊಬ್ಬರು ಬಹಳ ಕೇವಲವಾಗಿ ಮಾತಾಡುವಂಥ ಪರಿಸ್ಥಿತಿ ಎದುರಾಗ್ತಾ ಇರತ್ತೆ. ಇನ್ನೊಬ್ಬರ ಬಾಯಲ್ಲಿ ಸಿಕ್ಕಿ ಇಲ್ಲದ ಸಮಸ್ಯೆಗಳನ್ನು ನೋವನ್ನು ನೋಡುವಂಥ ಪರಿಸ್ಥಿತಿ ನಿಮ್ಮದಾದ್ದರಿಂದ ಒಂದಿಷ್ಟು ಶಾಂತಿ ನೆಮ್ಮದಿ ನಿಮಗೆ ಬೇಕಾಗಿದೆ. ಅದರಿಂದ ಮಕರ ರಾಶಿಯವರು ಈ ದಿನ ನೀವು ಮಾಡುವಂಥ ಕಾಯಕವನ್ನು ಸಾಧ್ಯವಾದಷ್ಟು ಒಂದು ದಿನದ ಮಟ್ಟಿಗೆ ಮುಂದೂಡತಕ್ಕಂಥದ್ದು ಬಹಳ ಉತ್ತಮ. ಇವತ್ತು ದುಡುಕಬೇಡಿ, ದುಡುಕಿ ತೀರ್ಮಾನ ತಂದಬೇಡಿ. ಜೊತೆಗೆ ಇವತ್ತು ಮಾಡುವಂಥ ಕಾಯಕವನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಮುಂದೂಡಿಸಿ ಇವತ್ತು ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದರೂ ಶನೈಶ್ಚರ ಮಂತ್ರದಿಂದಲೇ ಪ್ರಾರ್ಥನೆ ಮಾಡಿ. ಶನೋ ದೇವಿ ರಭಿಷ್ಟಯ ಆಪೋ ಭವಂತ ಭೀತೇಂ ಶಯೋ ರಭಿಷ್ಟವಂತನಃ ಶನೈಶ್ಚರ ಯನಮಃ, ಹೀಗೆ ಶನೈಶ್ಚರ ಮಂತ್ರವನ್ನು ನೀವು ಹೇಳ್ಕೊಳ್ಳೋದ್ರಿಂದ ಹೆಚ್ಚು ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕುಂಭ ಮತ್ತು ಮೀನ ಈ ಎರಡು ರಾಶಿಗಳವರ ಈ ದಿನದ ಭವಿಷ್ಯ ಹೇಗಿದೆ ತಿಳ್ಕೊಳ್ಳೋಣ ಗುರುಜರಿಂದ. ಗುರುಜಿ, ಕುಂಭರಾಶಿ ಖಂಡಿತ. ಇನ್ನು ಕುಂಭರಾಶಿ, ಕುಂಭರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಗುರು ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದು ಕೆಲಸ ಕಾರ್ಯಗಳಲ್ಲಿ ಲಾಭವನ್ನು ಸಿದ್ಧಪಡಿಸ್ಕೊಳ್ತೀರಿ. ತುಂಬ ದಿನಗಳ ನಂತರ ಇವತ್ತಿನ ಅದೃಷ್ಟ ಇರತಕ್ಕಂಥದ್ದು, ಲಾಭ ಇರತಕ್ಕಂಥದ್ದು, ದೂರಭಾರ ಪ್ರಯಾಣದ ಬಗ್ಗೆ ಆಗಲಿ ಅಥವಾ ಕುಂಭರಾಶಿಯವರಿಗೆ ಒಂದು ಸ್ಥಾನಮಾನ ಸಿಗ್ತಕ್ಕಂಥದ್ದು, ಕುಂಭರಾಶಿಯವರು ಒಂದಿಷ್ಟು ಕೆಲಸ ಕಾರ್ಯಗಳಲ್ಲಿ ಜಯವನ್ನು ಸಾಧಿಸ್ಕೊಳ್ತಕ್ಕಂಥದ್ದು, ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಲಾಭವನ್ನು ಕಾಣತಕ್ಕಂಥದ್ದು, ಆರ್ಥಿಕ ಸಂಕಷ್ಟಗಳಿಂದ ಮುಕ್ತರಾಗುವಂಥದ್ದು, ಒಂದಷ್ಟು ವಿಧಿವಿಧಾನಗಳಲ್ಲಿ ಲಾಭವನ್ನೇ ಸಿದ್ಧಪಡಿಸ್ಕೊಳ್ತೀರಿ. ನಿಮಗಿರ್ತಕ್ಕಂತಹ ಕೆಲಸ ಕಾರ್ಯ, ತಾವು ಮಾಡುವಂತಹ ಉದ್ಯೋಗದಲ್ಲಿ ಪ್ರಗತಿ, ಹಾಗೆ ಒಂದು ಸ್ಥಾನಮಾನವನ್ನು ಕಲ್ಪಿಸ್ಕೊಳ್ತಕ್ಕಂಥದ್ದು ಸಾಕಷ್ಟು ಲಾಭದಾಯಕವಾಗಿರ್ತಕ್ಕಂಥ ದಿನ ಆದರೂ ತಪ್ಪಾಗಲಾರದು. ಹಾಗೆ 4ರಿಂದ 6ರ ತನಕ, ಸಂಜಾಕಾಲದ 4ರಿಂದ 6ರ ಮಧ್ಯದಲ್ಲಿ ಒಂದಿಷ್ಟು ಅಸಮಾಧಾನ ಇರ್ಬೋದು ಅಥವಾ ಈ ಸಮಯದಲ್ಲಿ ಒಂದಿಷ್ಟು ಆರೋಗ್ಯದಲ್ಲಿ ಸಣ್ಣಪುಟ್ಟ ಸಮಾಧಾನ ಇಲ್ದಿರತಕ್ಕಂಥ ತೊಂದರೆ ಎದುರಾಗ್ಬೋದು. ಇದೊಂದು ಹೊರತುಪಡಿಸಿದ್ರೆ ಕುಂಭರಾಶಿಯವರು ನಿಜಕ್ಕೂ ಅದೃಷ್ಟವನ್ನು ಕಾಣ್ತೀರಿ. ಇವತ್ತು ಕುಂಭರಾಶಿಯಲ್ಲಿರ್ತಕ್ಕಂಥವರು ಗುರುಗಳ ಆಸ್ಥಾನಕ್ಕೆ ಹೋಗಿ ಬನ್ನಿ, ನಿಮ್ಮ ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಿ. ತಾವು ಯಾರನ್ನ ಗುರುಗಳು ಅಂದ್ಕೊಳ್ತೀರೋ ಅವಧೂತ ಪರಂಪರೆಯಲ್ಲಿರ್ತಕ್ಕಂಥವ್ರನ್ನಾದರೂ ಸರಿಯೇ ಒಂದು ಸತಿ ಗುರುಗಳನ್ನು ದರ್ಶನ ಮಾಡತಕ್ಕಂಥದ್ದು, ಗುರುಪಾದಕ್ಕೆ ದರ್ಶನ ಮಾಡಿದ್ರೂ ಸಹಿತ ಸಾಕಷ್ಟು ವಿಶೇಷವಾಗಿರ್ತಕ್ಕಂಥ ಫಲವನ್ನೇ ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಕಡೆಯ ರಾಶಿ, ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಮೀನರಾಶಿಯವರಿಗೆ ಚಂದ್ರ ಮತ್ತು ಕೇತು ಇರತಕ್ಕಂಥ ಆಸ್ಥಾನ ಮತ್ತು ಶನಿಯಿಂದ ಉಂಟಾಗಿರ್ತಕ್ಕಂಥ ಒಂದಿಷ್ಟು ದೋಷಗಳಿಂದ
ಮನಸ್ಸು ಬಹಳ ಚಂಚಲತೆಯಿಂದ ಇದೆ. ಯಾವುದೇ ಒಂದು ಕೆಲಸ ಕಾರ್ಯ ಆದರೂ ಸಹಿತ ಪರಿಪೂರ್ತಿಯಾಗಿ ಮಾಡಲಿಕ್ಕೆ ಆಗದಂಥ ಪರಿಸ್ಥಿತಿಯಲ್ಲಿದ್ದೀರಿ. ಆದರೆ ಸಾಕಷ್ಟು ಲಾಭವನ್ನೇ ಕಾಣುವಂಥ ದಿನ ಇವತ್ತು ನಿಮ್ಮದಾಗಿದೆ. ಬ್ಯಾಂಕು, ಆಫೀಸು, ಕಚೇರಿ ಅಥವಾ ನಿಮ್ಮ ಮೇಲಧಿಕಾರಿಗಳಿಂದ ನಡೆಯುವಂತಹ ಕೆಲಸಗಳು ಅಥವಾ ನೀವು ತೀರ್ಮಾನ ತೆಗೆದುಕೊಂಡು ಯಾವ ಒಂದು ವೃತ್ತಿಧರ್ಮದ ಬಗ್ಗೆ ಹೆಚ್ಚು ಜವಾಬ್ದಾರಿತ್ವ ಕೆಲಸಗಳನ್ನು ನಿಭಾಯಿಸ್ತೀರೋ ಎಲ್ಲವನ್ನು ಸಹಿತ ಲಾಭದಾಯಕವಾಗಿ ಸಿದ್ಧಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡುವಂಥ ಪ್ರತಿಯೊಂದು ಕಾಯಕದಲ್ಲೂ ಯಶಸ್ಸಿದೆ. ಮನೆದೇವರ ಪ್ರಾರ್ಥನೆ ಬೇಕಾಗಿದೆ. ಜೊತೆಗೆ ಇವತ್ತು ನೀವು ಮಾಡುವ ಕೆಲಸದಲ್ಲಿ ಹೆಚ್ಚು ಅರ್ಥಪೂರ್ಣವಾದಂಥ ಬದುಕನ್ನು ಕಾಣಬೇಕಾಗಿದೆ. ಇದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಲಕ್ಷ್ಮೀ ನರಸಿಂಹಸ್ವಾಮಿಯ ಆರಾಧನೆ ಮಾಡಿ. ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡೋದ್ರಿಂದ ಶತ್ರುಗಳು ದೂರ ಆಗ್ತಾರೆ, ಮನಸ್ಸಿಗೆ ಶಾಂತಿ ಸಿಗುತ್ತೆ, ಆರ್ಥಿಕ ಸಂಕಷ್ಟಗಳಿಂದ ಮುಕ್ತರಾಗ್ತೀರಿ, ಒಂದಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕ್ಷಣಗಳನ್ನೇ ತಾವು ನೋಡ್ತೀರಿ. ಇವತ್ತು ದೇವಿಯ ಪ್ರಾರ್ಥನೆ ಅಥವಾ ಲಕ್ಷ್ಮೀ ನರಸಿಂಹನ ಆರಾಧನೆಯಿಂದ ಮೀನರಾಶಿಯಲ್ಲಿರ್ತಕ್ಕಂಥವ್ರು ಒಳ್ಳೆ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇದರೊಂದಿಗೆ ಇದರಿಂದ 12 ರಾಶಿಗಳು, ದ್ವಾದಶ ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಂಡಿದ್ದಾಯಿತು ಕೃಷಿಯವರಿಂದ. ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ. ಇಲ್ಲಿ ನಿಮಗೆಲ್ಲ ಗೊತ್ತಿದೆ ನಿಮ್ಮ ಸ್ವರತರಂಗ ಹೇಗಿದೆ ಅನ್ನೋದ್ರ ಮೂಲಕ ನಿಮ್ಮ ಸಮಸ್ಯೆಗಳಿಗೆಲ್ಲ ಪರಿಹಾರ ಏನು ಅಂತ ಕೃಷಿಯವರು ತಿಳಿಸ್ಕೊಡ್ತಾರೆ. ಮನೆ ಹಾಗಿದ್ರೆ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ ವಿಭಾಗ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ, ಗುಡ್ ಮಾರ್ನಿಂಗ್ ಮೇಡಮ್. ನಮಸ್ತೆ, ನಿಮ್ಮ ಹೆಸರು ಹೇಳಿ. ಮಲ್ಲೇಶಪ್ಪ ಅಂದ್ಬಿಟ್ಟು, ಮೂರು ದಿನ ಮಿಸ್ ಆಗ್ತಿದೆ, ಕಾಯ್ತಾ ಇದ್ದೀನಿ ಮೇಡಮ್. ಹೌದಾ, ಮಲ್ಲೇಶಪ್ಪ ಅಂತ ನಿಮ್ಮ ಹೆಸರು? ತುಮಕೂರಿಂದ. ಯಾರ ಬಗ್ಗೆ ಮಾತಾಡ್ತೀರಾ ಈಗ? ನಮ್ಮ ಮಗಳು ಮದುವೆ ಇಟ್ಕೊಂಡಿದ್ದೀವಿ, ಸೆಪ್ಟೆಂಬರ್ 11-12 ಅದ್ರ ಬಗ್ಗೆ ಸ್ವಲ್ಪ ಸಾಮಗಳ ಬಗ್ಗೆ ಸ್ವಲ್ಪ ಮಾತಾಡ್ಬೇಕು ಮೇಡಮ್. ಸರಿ, ಮಾತಾಡಿ. ಹಲೋ ಗುರುಜಿ, ನಮಸ್ತೆ. ನಮಸ್ತೆ, ಚೆನ್ನಾಗಿದ್ದೀರಾ? ತುಂಬಾ ಸಂತೋಷ ಸರ್, ನಿಮ್ಗೆ ಕರೆ ಸಿಕ್ಕಿದ್ದು. ನೀವು ಚೆನ್ನಾಗಿ ಒಂದೆಲ್ಲ ವಾಯು ಚೆನ್ನಾಗಿ ಬರ್ತಾ ಇದೆ, ಎಲ್ಲ ನೋಡ್ತೀವಿ, ಸಂತೋಷ ಆಗುತ್ತೆ. ಒಳ್ಳೇದಾಗ್ಲಿ ರೇ, ಹೇಳಿಪ್ಪ. ಏನು ಸರ್, ಆಸಾರಾಣಿ ಅಂದ್ಬಿಟ್ಟು ಒಂದು ಮಗಳು, ಪ್ರವೀಣ್ ಕುಮಾರ್ ಅಂತ ಹುಡುಗ, 11-12 ಸೆಪ್ಟೆಂಬರ್ ಮದುವೆ ಇಟ್ಕೊಂಡಿದ್ದೀನಿ ಸರ್, ಅದ್ರ ಬಗ್ಗೆ ತಮ್ಮ ಅಂಚೆ ಆಧಾರ ಕೇಳೋಣ ಅಂತ ಫೋನ್ ಮಾಡಿದ್ವಿ. ಮದುವೆ ಡೇಟು ಫಿಕ್ಸ್ ಮಾಡಿದ್ದೀರಿ? ಹ್ಞೂ ಸರ್, 11-12 ಗೌರಿ ಹಬ್ಬಿಸಿದ್ರೆ ಚೆನ್ನಾಗಿ ಬಂದ್ರೆ ಅವ್ರು ಜನ್ಮ ಕಟ್ಟಿರ್ತಕ್ಕಾರೆ ಸರ್. ಓಹೋ, ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಮಗಳು ಅವಳ ಮದುವೆ ಸಮಯದಲ್ಲೂ ಸಹಿತ ಭಗವತಿಯ ಅನುಗ್ರಹ ಆಗಲಿ. ಬರ್ತಕ್ಕಂಥ ಅಳಿಯ ಒಳ್ಳೆ ಮನಸ್ಥಿತಿಯಲ್ಲಿದ್ದು, ಅವನು ಒಳ್ಳೆ ಮನಸ್ಥಿತಿ ಚೆನ್ನಾಗಿದ್ದುಕೊಂಡು ಅವರಿಬ್ಬರ ದಾಂಪತ್ಯ ಜೀವನ ಚೆನ್ನಾಗಿರಲಿ. ನೀವು ಈ ಮದುವೆ ಕಾರ್ಯವನ್ನು ಸಾಧ್ಯವಾದಷ್ಟು ಒಂದು ಹೂವಿನ ಸರ ಎತ್ತದಷ್ಟು ಇದೆ ಕೆಲಸ ಆಗಲಿ. ನೀವು ನಂಬಿರ್ತಕ್ಕಂತಹ ದೈವದ ಸಂಪೂರ್ಣ ಅನುಗ್ರಹ ನಿಮಗಿರಲಿ. ಒಳ್ಳೇದಾಗಲಿ ಒಳ್ಳೇದಾಗಲಿ ಒಳ್ಳೇದಾಗಲಿ. ತುಮಕೂರಿನಿಂದ ಕರೆ ಮಾಡಿ ಮಾತನಾಡಿದ್ದಕ್ಕಾಗಿ ಮಲ್ಲೇಶಪ್ಪ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಈಗ ಮತ್ತೊಂದು ಕರೆನ ಸ್ವೀಕರಿಸೋಣ. ಹಲೋ, ಹಲೋ, ನಮಸ್ತೆ. ಹಾ ನಮಸ್ತೆ ಮೇಡಮ್, ನಿಮ್ ಹೆಸರು ಹೇಳಿ? ನನ್ನ ಹೆಸರು ವೀಣಾ ಅಂತ ಹೇಳಿ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಮ್ಮ ನೀವು? ಬೆಂಗಳೂರಿಂದ. ಯಾರ ಬಗ್ಗೆ ಮಾತಾಡ್ತೀರಾ ಈಗ? ನಮ್ಮ ಯಜಮಾನರ ಬಗ್ಗೆ ಮಾತಾಡ್ಬೇಕಿತ್ತು. ಸರಿ, ಮಾತಾಡಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಸರ್, ನಮ್ಮ ಯಜಮಾನರ ಬಗ್ಗೆ ಕೇಳಬೇಕಾಯ್ತು. ಹೇಳಮ್ಮ. ಅವರು ಗಾಡಿ ತಗೋಬೇಕು ಅಂತ ಇದ್ದಾರೆ, ಅವ್ರ ಹೆಸರಿಗೆ ಆಗ ಬರುತ್ತಾ ಏನು ಅಂತ ಕೇಳೋಣ ಅಂತ. ಏನ್ ಗಾಡಿ ತಗೋಬೇಕು ಅಂತಿದ್ದಾರೆ? ಆಟೋ ತಗೋಣ ಅಂತಿದೆ. ಈಗ ಆಟೋದ ಏನೋ ಕೆಲವು ಕಾನೂನುಗಳೆಲ್ಲ ಬಹಳ ಬದಲಾಗಿದೆ ಅಂತ ಕೇಳ್ಪಟ್ನಮ್ಮ. ತಗೊಳ್ಳಿ, ಸಂತೋಷ, ನಾನು ಬೇಡ ಅಂತ ಹೇಳೋದಿಲ್ಲ. ಅವ್ರಿಗೆ ಲೈಸೆನ್ಸ್ ಕೊಡ್ಲಿಕ್ಕೆ SLC ಆಗಿರ್ಬೇಕು, SLC ಆಗಿರೋರ್ಗೆ ಮಾತ್ರ ಲೈಸೆನ್ಸು. ಇಲ್ಲ ಅಂದ್ರೆ ಗಾಡಿ ಓಡಿಸ್ತಿರ್ತಕ್ಕಂಥವ್ರು ಸಹಿತ ಒಂದಷ್ಟು ತೊಂದರೆಗೆ ಒಳಗಾಗ್ಬಿಟ್ಟಿದ್ದಾರೆ. ಪಾಪ, ತುಂಬಾ ಜನ ಆಟೋ ಚಾಲಕರು ಅಂದ್ರೆ ನಿಮ್ಮನೆಯವರು ಅವಿದ್ಯಾವಂತರು ಅಂತ ನಾನು ಹೇಳ್ತಾ ಇಲ್ಲ, ಅರ್ಥ ಅನ್ಯತ ಭಾವಿಸ್ಬೇಡಿ. ಆಟೋ ಬಗ್ಗೆ ಇವತ್ತು ಹೊರಗಡೆ ಮಾಹಿತಿಗಳು, ಹೊರಗಡೆ ನೋವು ಪಡ್ತಾ ಇರತಕ್ಕಂಥ ಆಟೋ ಡ್ರೈವರ್ಸು, ತುಂಬಾ ಜನ ಆಟೋ ಡ್ರೈವರ್ಸು ಕಣ್ಣೀರು ಹಾಕ್ತಾ ಇದ್ದಾರೆ. ಯಾಕೆಂದ್ರೆ ಆಟೋ ಓಡಿಸ್ತಕ್ಕಂಥವ್ರು ಬಹಳ ಕಷ್ಟದಲ್ಲಿರ್ತಕ್ಕಂಥವ್ರು. ವಿದ್ಯೆ ಎಂಬತಕ್ಕಂಥದ್ದನ್ನ ಅಲ್ಪ ವಿದ್ಯೆ ಇಟ್ಕೊಂಡು, ಸ್ವಲ್ಪ ವಿದ್ಯೆ ಇಟ್ಕೊಂಡು ಜೀವನೋಪಾಯಕ್ಕಾಗಿ ಆಟೋ ನಡೆಸ್ತಾ ಇದ್ರು. ಆದರೆ ಇವತ್ತು ಘನ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಇದೊಂದು ತೀರ್ಮಾನ ತಂದು SSLC ಆದರೂ ಮಾತ್ರ ಆಟೋ ಓಡಿಸ್ಬೇಕು ಅಂತಕ್ಕಂಥವ್ರು ಏನೋ ಒಂದು ಕಾನೂನು ತಂದಿದ್ದಾರೆ. ಇದರಿಂದ ಪ್ರತಿ ದಿವಸ ಫೈನ್ ಹಾಕ್ಸ್ಕೊಳ್ಳೋದು, ಇಲ್ಲಾಂದರೆ ಕೋರ್ಟ್ಗೆ ಹೋಗಿ ಅಲ್ಲಿ ಫೀಸ್ ಫೈನ್ ಕಟ್ಟೋದು. ಈ ಪ್ರಕಾರವಾದಂಥ ಪ್ರಕ್ರಿಯೆಗಳಲ್ಲಿ ಭಾಳ ಮನ ನೊಂದುಬಿಟ್ಟಿದ್ದಾರೆ. ಜೀವನೋಪಾಯ ಹೊಟ್ಟೆಪಾಡಕ್ಕೆ ಭಾಳ ಕಷ್ಟಪಡ್ತಾ ಇದ್ದಾರೆ. ಎಷ್ಟೋ ಜನ ಆಟೋ ಡ್ರೈವರು ಕಣ್ಣೀರು ಹಾಕ್ತಾ ಇದ್ದಾರೆ. ಬಹುಶಃ ಯಾಕೆ ಈ ತೀರ್ಮಾನ ತೊಗೊಂಡ್ರು ಅಥವಾ ಒಂದು ತೊಗೊಂಡಿರೋ ತೀರ್ಮಾನ ಒಳ್ಳೇದು ಅಂತಂದ್ರು ಸಹಿತ, ವಿದ್ಯಾವಂತರು ಬೇಕು, ವಿದ್ಯೆ ಇರಬೇಕು ನಿಜ, ಅದು ತಪ್ಪಲ್ಲ. ಆದರೆ ಕನಿಷ್ಠ ಪಕ್ಷ ಒಂದು ವಯಸ್ಸಿನ ಒಂದು ತಾರತಮ್ಯ ವಯಸ್ಸಿಗೆ ಕೊಡಬೇಕಾಗಿತ್ತು. ಇಷ್ಟು ವರ್ಷ ವಯಸ್ಸಾಗಿರ್ತಕ್ಕಂಥ ಅವ್ರನ್ನ ಹೊರತುಪಡಿಸಿ ಅವರು ಪುನಃ ಎಷ್ಟೋ ಜನ ಈಗ ಪುನಃ ಎಕ್ಸಾಮ್ ಕಟ್ಕೊಂಡು ಅವ್ನ SSLC ಪಾಸ್ ಮಾಡಿಕೊಂಡು ಆಮೇಲೆ ಡ್ರೈವ್ ಮಾಡಬೇಕು, ತಿರುಗಿ ಆಟೋಗೆ ಬರಬೇಕು ಅಂದರೆ ಓದೋ ವಯಸ್ಸಲ್ಲ ಅಥವಾ ಎಕ್ಸಾಮ್ ಕೂತ್ಕೊಂಡು ಬರೆಯೋ ವಯಸ್ಸಲ್ಲ. ಅಂಥ ವಯಸ್ಸಲ್ಲಿ ಇವಾಗ ಮಕ್ಕಳು ಮರಿ ಇಟ್ಕೊಂಡು ಅವ್ರು ಏನು ಎಕ್ಸಾಮ್ ಬರೆದಾರು, ಯಾವ ರೀತಿ ಅವ್ರು ತೀರ್ಮಾನ ತೊಗೊಂಡಾರು,
ಇದು ಬಹಳ ಕಷ್ಟ ಅನ್ನಿಸ್ತಾ ಇದೆ ಪಾಪ ತುಂಬ ಜನ. ಯಾಕೆ ನೀವು ಆಟೋ ಅಂದ ತಕ್ಷಣ ಎಷ್ಟೋ ಜನ ಆಟೋ ಅವ್ರಿಗೆ ಆಟೋ ರಿಕ್ಷಾ ಡ್ರೈವರ್ಗಳು ಇವತ್ತು ದಿವಸ ಪಾಪ ತುಂಬ ಜನ ಕಣ್ಣೀರು ಹಾಕ್ತಿದ್ದಾರೆ, ಕಷ್ಟದಲ್ಲಿದ್ದಾರೆ, ಅವ್ರಿಗೆ ಏನಾದ್ರು ಒಂದು ಅನುಕೂಲ ಆಗಬೇಕು. ಅದನ್ನು ಪುನಃ ಈಗ ಆಗಿರ್ತಕ್ಕಂಥ ಆರ್ಡರ್ಸನ್ನು ಏನಾದ್ರು ಸ್ವಲ್ಪ ಬದಲಾವಣೆ ತರಲಿಕ್ಕಾಗುತ್ತಾ, ಅದ್ರ ಬಗ್ಗೆ ಒಂದು ಪ್ರಯತ್ನ ಮಾಡಬೇಕು. ಏನೋ ಗೊತ್ತಿಲ್ಲ ಗುರುಜಿ, ನಾವು ಹೇಳ್ತಾನೆ ಇದೀವಿ, ಅವ್ರು ಕೇಳ್ತಾ ಇಲ್ಲ. ಅದಕ್ಕೆ ಇಲ್ಲ ಒಂದ್ಸತಿ ಕಾಲ್ ಮಾಡು ಅಂತ ಅಂದ್ರು. ನಾನು ತುಂಬಾ ದಿವಸದಿಂದ ಕಾಲ್ ಮಾಡ್ತಾ ಇದ್ದೆ. ಏನಮ್ಮ ಅವ್ರ ಹೆಸರು? ಇವತ್ತು ಲೈನ್ ಸಿಕ್ತು. ಶಿವು ಅಂತೇಳಿ. ಶಿವು, ಒಳ್ಳೇದಾಗ್ಲಿ, ತಗೊಳ್ಳಿ, ಆರ್ಡರ್ ತಗೊಳ್ಳಿ. ಅದರಿಂದ ಅವ್ರ ಜೀವನ ಕೊಡ್ತೀನಿ. ಕೊಡಮ್ಮ. ಹಲೋ. ಹಲೋ, ಹೇಳಪ್ಪ. ತಗೊಂಡಿನ ಅದೇ ನಮ್ದು ಡೀಲಲ್ಲ ಇದೆ, ಮುಂಚಿನ ಕ್ಯಾಬ್ ಓಡಿಸಿದ್ದೆ. ಹಾ ಹಾ, ಹಂಗಾಗಿ ಇವಾಗ ನೋಡ ನಮ್ ಕೈ ನಮ್ಮ ಮುಂಚೆ ತಗೊಂಡ ಅಂತ ಇದ್ದು. ನಮ್ಗೆ ಅವಾಗ ಆಗ್ಬರ್ತಿರಲ್ಲ ನಮ್ ಕೈಗೆ. ಅದಕ್ಕೆ ಇವಾಗ ಏನೋ ಪರವಾಗಿಲ್ಲ, ಮಕರ ರಾಶಿ ಕೂಡ ಚೆನ್ನಾಗೈತೆ ಅಂದ್ರು. ಅದು ತಗೋಣ ಅಂತ ಇಲ್ಲಿ ಇದು ಮಾಡ್ತಾ ಇದ್ದೀನಿ. ಮಕರ ರಾಶಿಗೆ ಚೆನ್ನಾಗಿದೆ ಅಂತ ಹೇಳ್ತಕ್ಕಂಥದ್ದು ಸಮಂಜಸವಲ್ಲ. ಆದ್ರೆ ನಿಮ್ಮ ಸ್ವರತರಂಗ ಪ್ರಕಾರ ಮನುಷ್ಯನಿಗೆ ಯಾವಾಗ ಯಾವಾಗ ಏನೇನ್ ಆಗ್ಬೇಕು, ಏನ್ ಮಾಡ್ಬೇಕು, ಏನ್ ತಗೋಬೇಕು, ತನ್ನ ಆತ್ಮಬಲ ಅವಳಿಂದ ನಮ್ಗೆ ಏನೋ ಮನ ಅಂತ ನಮ್ಗೆ ಕೈ ಗುಣ ಗುಣವೇ ಆಗಿದ್ದಾರೆ. ಈ ಸತಿ ಅನುಕೂಲ ಆಗುತ್ತೆ, ಧೈರ್ಯವಾಗಿ ತಗೊಳ್ಳಿ, ಅದರಿಂದ ಒಳ್ಳೇದೇ ಆಗುತ್ತೆ, ಅನುಕೂಲ ಆಗುತ್ತೆ. ಆದರೆ ಒಂದು ಭಗವಂತ ಕೊಟ್ಟಾಗ, ದೇವರು ನಮಗೆ ಕೊಟ್ಟಾಗ ನಾವು ಅದನ್ನು ಸಾಧ್ಯವಾದಷ್ಟು ಸಾರ್ಥಕತೆಯನ್ನು ಬಳಸ್ಕೋಬೇಕು, ಒಳ್ಳೆಯ ಸನ್ಮಾರ್ಗದತ್ತಿರಬೇಕು, ಅನ್ಯತಾ ಭಾವಿಸಬಾರದು. ದೇವ್ರು ಕೊಟ್ಟ ಅಂಥೇಳಿ ನಾವು ಮದಾಂಧರಾಗಿ ಬಿಡು, ಇವತ್ತು ಅರ್ಧ ದಿವಸ ನಾವು ಡ್ಯೂಟಿ ಮಾಡಿದ್ವಲ್ಲ ಅಂತ ಅರ್ಧ ದಿವಸ ಗಾಡಿ ತೊಗೊಂಬ ಮನೆ ಹತ್ರ ನಿಲ್ಲಿಸೋದು, ಅಥವಾ ಯಾರೋ ಫ್ರೆಂಡ್ಸ್ ಸಿಕ್ಕಿದ್ರು ಇವತ್ತು ಸಾಯಂಕಾಲ ಒಂದು ಪಾರ್ಟಿ ಹಾಕ್ಬಿಡೋಣ ಅಂಥೇಳಿ ಒಂದು ನಾಲ್ಕು ಜನ ಸೇರಿ ಒಂದು ಸ್ವಲ್ಪ ಹೊಟ್ಟೆಗೆ ತೊಗೊಂಬಿಡೋದು, ಇಂಥದ್ದು ಯಾವುದು ಮಾಡಬೇಡಿ. ಯಾಕೆಂದರೆ ನಿಮ್ಮದೇ ಆದಂಥ ಸಂಸಾರ, ನಿಮ್ಮದೇ ಆದಂಥ ಅಚ್ಚುಕಟ್ಟಾದಂಥ ಒಂದು ಕುಟುಂಬ, ಜೊತೆಗೆ ಸಾಲ ಸೋಲ ಮಾಡಿ ಗಾಡಿ ತೊಗೊಳ್ತೀರಿ, ನೀವು ಚೆನ್ನಾಗಿ ಮಾಡಿ ವ್ಯಾಪಾರ ಮಾಡ್ಕೊಳ್ಳಿ, ಒಳ್ಳೆ ದುಡ್ಡು ಕಾಸು ಸಂಪಾದನೆ ಮಾಡಿ, ಆದಷ್ಟು ಬೇಗ ಸಾಲ ತೀರಿಸಿ ನಿಮ್ಮ ಹೆಂಡತಿ ಮಕ್ಕಳ ಜೊತೆ ಚೆನ್ನಾಗಿರಬೇಕು. ನೀವು ಸದಾಕಾಲ ನಗ್ನಗ್ತಾ ಇರಬೇಕು. ಮತ್ತು ರಸ್ತೆ ಮೇಲೆ ಓಡಾಡುವಂತಹ ಜೀವನ, ಯಾಕೆಂದರೆ ಡ್ರೈವಿಂಗ್ ಲೈನ್ ಅಷ್ಟು ಸುಮಾರು ಸಾಮಾನ್ಯ ಅಲ್ಲ. ಹಿಂದೆ ಡ್ರೈವ್ ಮಾಡಬೇಕಾದ್ರೆ ರಸ್ತೆ ಭಾಳ ಚೆನ್ನಾಗಿದೆ, ಇವತ್ತಿನ ರಸ್ತೆ ವಿಪರೀತ ಟ್ರಾಫಿಕ್ ಇರುತ್ತೆ, ಇವೆಲ್ಲ ಕಷ್ಟಗಳು ಜಾಸ್ತಿ ಇದೆ. ನಾವಾಗ ನಾವು ಕಷ್ಟಕ್ಕೆ ತಲೆ ಕೊಡುವಾಗ ಭಾಳ ಎಚ್ಚರಿಕೆಯಿಂದ ಇರಬೇಕು. ಒಳ್ಳೇದಾಗಲಿ, ನೀವು ಚೆನ್ನಾಗಿರಿ, ಹ್ಯಾಪಿಯಾಗಿರಿ, ನಿಮ್ಮ ಮನೋಕಾಮನೆಗಳು ಬೇಗ ಸಿದ್ಧಿಯಾಗಲಿ, ಒಳ್ಳೇದಾಗಲಿ. ಬನ್ನಿ ಹಾಗಿದ್ರೆ ಮತ್ತೀಗ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಕಾರ್ಯಕ್ರಮದ ಕಡೆಯ ಭಾಗದಲ್ಲಿ ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ ಮೇಡಮ್, ನಾನು ವೀರೇಶ್ ಅಂತ ಬೆಂಗಳೂರಿಂದ ಮಾತಾಡ್ತಾ ಇರೋದು. ಈಗ ಯಾರ ಬಗ್ಗೆ ಮಾತಾಡ್ತೀರಾ? ಮೇಡಮ್, ನನ್ನ ಮಗಳು 15/7/2018 ಸಾಯಂಕಾಲ. ಸರ್, ಡೇಟ್ ಆಫ್ ಬರ್ತ್ ಎಲ್ಲ ಏನು ಬೇಕಾಗಿಲ್ಲ ಸರ್. ಇಲ್ಲಿ ಮಗಳು ಇದರ ಜೊತೆಯಲ್ಲಿ? ಇಲ್ಲ ಇಲ್ಲ ಮೇಡಮ್, ಸೈವೋ ಮೊನ್ನೆ ಆಗಿದೆ, 15 ಜನ ಆಯ್ತು ಮಗು ಡಿಲಿವರಿ. ಹೌದಾ, ಸರಿ. ಗುರುಜಿ ತರ ಮಾತಾಡಿ. ಹಲೋ. ನಮಸ್ಕಾರ ಗುರುಜಿ. ನಮಸ್ಕಾರ. ನಮಸ್ತೆಪ್ಪ, ಹೇಳಿ. ನಮ್ಮ ಹೆಸರು ವೀರೇಶ್ ಅಂತ. ನಮ್ಮ ಮಗಳು 15/7/2018 ಸಾಯಂಕಾಲ 6:02 ಹೆಣ್ಮಗು ಆಗಿದೆ. ಅವ್ರ ಬಗ್ಗೆ ಅದೇ ನಾಮಕರಣದ ಇನ್ನೂ ನಾಮಕರಣ ಮಾಡಿಲ್ಲ, ಯಾವ ಅಕ್ಷರದಿಂದ ನಾಮಕರಣ ಮಾಡ್ಬೇಕು, ಆಮೇಲೆ ಭವಿಷ್ಯದ ಬಗ್ಗೆ ಏನಾದ್ರು ಹೇಳ್ಬೇಕು ಅನ್ಸುತ್ತೆ. ಹೆಣ್ಮಗು ಅಲ್ವಾ? ಹಾ ಸರ್. ಮತ್ತೆ ಅದೃಷ್ಟ ಲಕ್ಷ್ಮಿ ಹುಟ್ಟಿದ್ದಾಳೆ ಅನ್ಕೊಳ್ಳಿ, ಒಳ್ಳೇದಾಗ್ಲಿ. ಯಾಕೆಂದ್ರೆ ಮಗು ಚಿಕ್ಕದು, ಮಗುಗೆ 3 ವರ್ಷದ ತನಕ ಮಕ್ಕಳ 3 ವರ್ಷದವರೆಗೂ ಮಕ್ಕಳ ಭವಿಷ್ಯತನ್ನು ಆಲಿಸಬಾರದು ಅಂತ ಹೇಳ್ತಾರೆ. ಯಾಕೆಂದ್ರೆ 3 ವರ್ಷದವರೆಗೂ ಅವ್ರ ಮಕ್ಕಳು ದೇವ್ರ ಸಮಾನನೇ, ಅದರಿಂದ ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ಒಳ್ಳೆ ಮುಹೂರ್ತದಲ್ಲೇ ಆಗಿರುತ್ತೆ, ಒಳ್ಳೇದೇ ಆಗಿರುತ್ತೆ, ಭಗವತ್ ಸಂಕಲ್ಪ ಎಲ್ಲ ಒಳ್ಳೇದೇ ಆಗುತ್ತೆ. ಹಾಗೆ ನಿಮ್ಮ ಮನಸ್ಸಲ್ಲೂ ಅದನ್ನು ಒಳ್ಳೇದ್ರ ಬಗ್ಗೆನೇ ಚಿಂತನೆ ಮಾಡಬೇಕು, ಆಗಲೇ ಅದು ದಾರಿ ಸಿಗುವಂಥದ್ದು. ಅದೇ ನಾಮಕರಣ ಮಾಡಬೇಕು, ಅದು ಯಾವ ಅಕ್ಷರದಿಂದ ನಾಮಕರಣ ಮಾಡಬೇಕು, ಅದು ಅವತ್ತಿನ ತಿಥಿವಾರ ನಕ್ಷತ್ರ ಆ ದಿನಕ್ಕೆ ಸಂಬಂಧಪಟ್ಟದ್ದು. ಯಾಕೆಂದರೆ ನಾವು ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ನೆಟ್ಟು ಅಂದರೆ ಕಂಪ್ಯೂಟರ್ ಆಗಲಿ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ವಿಧಿವಿಧಾನಗಳನ್ನು ನಾವು ಇಟ್ಕೊಂಡಿರೋದಿಲ್ಲ. ನಮಗೇನೆಂದರೆ ಇಲ್ಲಿ ಸ್ವರ ಜ್ಯೋತಿಷ್ಯ ನಿಮ್ಮ ಸ್ವರತರಂಗದಿಂದ ಬಂದಂತಹದ್ದು ನಿಮ್ಮ ಭವಿಷ್ಯತ್ತಿನ ಬಗ್ಗೆ ಮಾತಾಡುವಂಥದ್ದು ಒಂದು, ಎರಡನೇದು ನಿಮ್ಮ ಕಣ್ಣರೇಖೆ ಕಳಿಸ್ಕೊಟ್ರೆ ಅದ್ರ ಬಗ್ಗೆ ಚಕ್ಷುರ್ಮತಿಗೆ ಸಂಬಂಧಪಟ್ಟ ವಿಚಾರ, ಎರಡನ್ನೂ ನಾವು ಇಲ್ಲಿ ವಿಚಾರವಾಗಿ ತೆಗೆದುಕೊಳ್ತಾ ಇರ್ತೀವಿ. ಅದರಿಂದ ನೀವೊಂದು ಕೆಲಸ ಮಾಡಿ, ನಿಮ್ಮ ಮಗು ಡೇಟ್ ಆಫ್ ಬರ್ತು ಅದನ್ನು ನಮ್ಮ ಲೆಟ್ರಲ್ಲಿ ಕಳಿಸ್ಕೊಡಿ, ಬರೆದು ಕಳಿಸಿ. ಖಂಡಿತ ಬೇಕಾದ್ರೆ ಅದಕ್ಕೆ ಸೂಕ್ತವಾದ ಪರಿಹಾರವನ್ನು ನಾನು ತಿಳಿಸ್ಕೊಡ್ತೇನೆ. ಓಕೆ, ಒಳ್ಳೇದಾಗಲಿ. ಬೆಂಗಳೂರಿನಿಂದ ಕರೆ ಮಾಡಿ ಮಾತನಾಡಿದ್ದಕ್ಕಾಗಿ ವೀರೇಶ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ವೀಕ್ಷಕರೇ, ಈಗ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವಂಥ ಸಮಯ ಇದಾಗಿದೆ. ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲೂ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳು, ರಾಶಿ ಫಲಗಳು, ನೊಂದವರಿಗೂ ಒಂದಿಷ್ಟು ಸಾಂತ್ವನ ಪರಿಹಾರ ತಿಳಿಸ್ಕೊಟ್ರಿ, ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ಗ್ರಹಣದ ಆಚರಣೆಯಲ್ಲಿ ಉಂಟಾದಂಥದ್ದು, ಗ್ರಹಣದಿಂದ ಉಂಟಾಗಿರ್ತಕ್ಕಂಥ ದೋಷಗಳು ದೂರ ಆಗಲಿಕ್ಕೋಸ್ಕರ ಒಂದಿಷ್ಟು ಶಾಂತಿ ಮಹಾಯಜ್ಞವನ್ನೇ ಸಹಿತ ನಡೆಸಿದ್ದೀವಿ. ಆ ಸನ್ನಿವೇಶದಲ್ಲಿ ಯಾವ್ಯಾವ ರಾಶಿಗಳಿಗೆ ಏನೇನು ಫಲ ಎಂಬತಕ್ಕಂಥದ್ದನ್ನು ಸಹಿತ ಶನಿವಾರದ ವಿಶೇಷವಾಗಿರ್ತಕ್ಕಂಥ ಸಂಚಿಕೆಯಲ್ಲಿ ವಿಚಾರಗಳು ನಿಮ್ಮೊಂದಿದೆ ನೋಡಿ. ಅದರಲ್ಲಿರ್ತಕ್ಕಂಥ ಒಂದಷ್ಟು ಪರಿಹಾರಗಳು ಇದೆ, ಅದನ್ನು ಕಣ್ ತುಂಬಿಸ್ಕೊಳ್ಳಿ. ಆ ಕ್ಷಣದಲ್ಲಿ ನೀವು ಹೇಳಬೇಕಾಗಿರ್ತಕ್ಕಂಥ ಮಂತ್ರಾನುಷ್ಠಾನ ಎಂಬತಕ್ಕಂಥದ್ದನ್ನು ತಿಳಿಸಿದ್ದೀವಿ, ಅದನ್ನು ಆಲಿಸಿ. ಒಳ್ಳೆಯದಾಗಲಿ, ಶುಭವಾಗಲಿ.
ವೀಕ್ಷಕರೇ, ಕಳೆದ 27ನೇ ತಾರೀಕು ಚಂದ್ರ ಗ್ರಹಣ ನಡೆದ ದಿನದಂದು ಡಾಕ್ಟರ್ ಮಹರ್ಷಿ ಆನಂದ್ ಘೋಷ್ ಅವರು ಹಂಪಿಯ ಯಂತ್ರೋದ್ಧಾರಕ ಶ್ರೀ ಹನುಮನ ಸನ್ನಿಧಾನದಲ್ಲಿ ಶ್ರೀ ಆಂಜನೇಯ ಸ್ವಾಮಿಯ ದೇವಸ್ಥಾನದಲ್ಲಿ ಚಂದ್ರಗ್ರಹಣದ ದೋಷಗಳ ಪರಿಹಾರಕ್ಕಾಗಿ ಅಂತಲೇ ಒಂದು ವಿಶೇಷ ಪೂಜಾನುಷ್ಠಾನವನ್ನು ಸಲ್ಲಿಸಿದ್ದಾರೆ. ಇದು ಚಂದ್ರಗ್ರಹಣ ನಡೆದಂತಹ ದಿನದಂದು ಗ್ರಹಣ ಹಿಡಿದಂತಹ ಕಾಲದ ಅವಧಿಯಲ್ಲಿಯೇ ನಡೆಸಿದಂತಹ ವಿಶೇಷ ಪೂಜಾನುಷ್ಠಾನ. ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸುವಂತಹ ಸಕಲರಿಗೂ ಏನೇ ದೋಷಗಳಿದ್ರೂ ಪರಿಹಾರವಾಗಲಿ, 27 ನಕ್ಷತ್ರಗಳು 12 ರಾಶಿಗಳಲ್ಲಿ ಉಂಟಾಗಿರುವಂತಹ ದೋಷಗಳು ಪರಿಹಾರವಾಗಲಿ, ಕಷ್ಟಗಳೆಲ್ಲ ನಿವಾರಣೆ ಆಗಲಿ ಅನ್ನುವಂತಹ ಸದುದ್ದೇಶದಿಂದ ವಿಶೇಷ ಪೂಜಾನುಷ್ಠಾನವನ್ನು ಅಲ್ಲಿ ನೆರವೇರಿಸಲಾಯಿತು. ಹಾಗೆಯೇ ಮಂತ್ರಾನುಷ್ಠಾನವನ್ನು ಕೂಡ ಅಲ್ಲಿ ಗುರುಷರು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಅನೇಕ ಅರ್ಥಪೂರ್ಣ ವಿಚಾರಗಳನ್ನು, ಮಾಹಿತಿಗಳನ್ನು, ಜೊತೆಗೆ ವಿಶೇಷ ಪೂಜಾನುಷ್ಠಾನದ ದೃಶ್ಯಗಳನ್ನು ಇದೇ ಬರುವ ಶನಿವಾರ ತಪ್ಪದೇ ವೀಕ್ಷಿಸಿ ಅಂತ ಹೇಳ್ತಾ ಮತ್ತೆ ನಮ್ಮ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 8 ಗಂಟೆಗೆ. ಇದೇ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಮಸ್ಕಾರ.